ಮಹಾಕವಿ ಕುವೆಂಪುರ ರಾಮಾಯಣ ದರ್ಶನಂ ಕಾವ್ಯದ ಓಲಕ್ಷ್ಮಣ ಸಂಚಿಕೆಯ ಉತ್ತರಾರ್ಧದಲ್ಲಿ ನಾವಿದ್ದೇವೆ. ಇಲ್ಲಿ ಸೀತಾಪಹರಣವಾದ ಬಳಿಕ ಜಟಾಯು ಆಕೆಯನ್ನು ಕಾಪಾಡಲು ಹೋಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟದ್ದು ಮತ್ತು ಶ್ರೀರಾಮ ಹಾಗೂ ಲಕ್ಷ್ಮಣ ಸೀತಾನ್ವೇಷಣೆಯಲ್ಲಿ ತತ್ಪರರಾದದ್ದು, ಆ ಸಂದರ್ಭದಲ್ಲಿ ಆದ ಭಾವವಿಕ್ಷೋಭಗಳ ಒಂದು ಮಹಾಪರಂಪರೆಯನ್ನು ನಾವು ಕಾಣ್ತೀವಿ. ಇಡೀ ರಾಮಾಯಣ ದರ್ಶನದಲ್ಲಿ ಅತ್ಯಂತ ದೀರ್ಘವಾದ ಸಂಚಿಕೆಗಳಲ್ಲಿ ಇದು ಒಂದು. ಮಾತ್ರವಲ್ಲ, ತುಂಬ ಉತ್ಕಟವಾದ ತೀವ್ರವಾದ ಭಾವ ಸಂಘರ್ಷಗಳನ್ನು ಆರ್ತತೆಯನ್ನು ಒಳಗೊಂಡಿರುವಂಥದ್ದು. ನಾಟಕೀಯ ಮತ್ತು ಕಾವ್ಯಾತ್ಮಕವಾದ ಎರಡೂ ಗುಣಗಳನ್ನು ಒಳಗೊಂಡ ಭಾಗವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕೇಳಿದನು ದೂರದ ಮರದ ಮಂಚದೊಳ್ ಹಗಲು ನಿದ್ದೆಯೊಳಿದ್ದುಂ ಎದ್ದ ಜಟಾಯು ಆ ಪ್ರಕೃತಿ ರೋಧನ ತೂರ್ಯಮಂ ಕುಳಿತ ಪರ್ಮರಂ ನಡುಗೆ ಪಕ್ಷಧ್ವನಿಗೆ ಗಿರಿಗಕ್ವರಂ ಗುಡುಗೆ ಚೀರ್ದನಿಗೆ ಮಾರ್ದನಿಸೆ ಪುಷ್ಪಕಾಭ್ಯಂತರಂ ಹಾರಿದನು ಭೀಮ ಚಂಚೂಪುಟಂ ಭಯಂಕರಂ ಖಗರತವನರೆಯಟ್ಟಿದ ಭೀಷಣಾಭೀಳ ಖರನಖ ಕಲಿಜಟಾಯು. ರಾವಣ ಸೀತೆಯನ್ನು ತನ್ನ ಆಕಾಶಗಾಮಿಯಾದ ವಿಮಾನದಲ್ಲಿ ಕದ್ದೊಯ್ದು ಸಾಗ್ತಾ ಇದ್ದಂತೆ ಅವಳ ಆರ್ತನಾದ ಆ ಚೀತ್ಕಾರ ಮೆಲ್ಲ ಮೆಲ್ಲನೆ ಯಾವುದೋ ದೂರದ ಒಂದು ಕೋಣದಲ್ಲಿ ಉತ್ತುಂಗವಾದ ವೃಕ್ಷದ ತುದಿಯಲ್ಲಿ ಮಲಗಿದ್ದ ಜಟಾಯುವಿಗೆ ಕೇಳಿಸಿದೆ ಅಂತ ಕವಿ ಹೇಳ್ತಾರೆ. ಹಗಲು ನಿದ್ದೆಯಂ ಇದ್ದು ಮೆದ್ದಾ ಜಟಾಯು, ಅಂದರೆ ಆ ಹಗಲು ನಿದ್ರೆಯಲ್ಲಿ ವಯಸ್ಸಾದವನು ತೂಕಡಿಸ್ತಾ ಇದ್ದ, ಅದು ಮರದ ಮಂಚ ಅನ್ನುವ ರೂಪಕವನ್ನು ಕೂಡ ಮಾಡುತ್ತಾರೆ. ಕುವೆಂಪು ಅವರದಿರಲಿ, ಎಲ್ಲ ಮಹಾಕವಿಗಳ ಭಾಷೆಯೇ ರೂಪಕ ಅಂತಾರೆ. ವಿಶಿಷ್ಟವಾಗಿ ಕುವೆಂಪು ಹೆಜ್ಜೆಜ್ಜೆಗೆ ರೂಪಕವನ್ನು ಬಳಸುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮತ್ತು ಪ್ರಕೃತಿ ರೋದನದ ತೂರ್ಯವನ್ನು ಕೇಳಿದ ಅಂತ ಇನ್ನೊಂದು ರೂಪಕವನ್ನು ಮಾಡ್ತಾರೆ, ರೋದನ ತೂರ್ಯ ಅಂತ. ಕುಳಿತ ಮರವೇ ಅಲ್ಲಾಡುವಂತೆ ದಿಗ್ಗನೆ ಅವನು ಹೇಳ್ತಾನೆ, ಆ ಚೀರ್ದನಿಗೆ ಮಾರ್ದನಿಸೆ. ಶಬ್ದವೃತ್ತಿಯನ್ನು ನಾವು ನೋಡ್ತೀವಿ, ಆ ಚೀರ್ದನಿಗೆ ಮಾರ್ದನಿಸೆ ಅನ್ನುವಲ್ಲಿ ಬಂದಂತಹ ಗುರು, ಅದರ ಬಳಿಕ ಬಂದುವಂತಹ ಲಘು, ಈ ಅಕ್ಷರಗಳ ಮೂಲಕವಾಗಿ ಚೀರ್ದನಿ ಮಾರ್ದನಿ ಈ ರೀತಿ ಪ್ರತಿ ಪದಗಳಲ್ಲೂ ವ್ಯಂಜಕವಾಗಿ ರಸಪೋಷಕವಾಗಿ ಅವರು ರಚನೆಯನ್ನು ಮಾಡ್ತಾ ಬರ್ತಾರೆ. ಗಿರಿ ಗೌವರಂ ಗುಡುಗೆ ಪುಷ್ಪಕಾಭ್ಯಂತರಂ ಮಾರ್ದನಿಸೆ, ಅಂದರೆ ಹೂ ಹೂಗಳಲ್ಲಿ ಕೂಡ ಆ ಸುಕುಮಾರಿಯಾದ ಕೋಮಲಿಯಾದ ಸೀತೆಯ ಆರ್ತತೆಯ ಕಂಠ ಮರುಧ್ವನಿಸಿದೆ ಅಂತ ಕವಿ ಹೇಳ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಆ ಸೀತೆಯ ಗೋಳಿಗೆ ಹೂಗಳು ಕೂಡ ಮರುದನಿಯನ್ನು ಕೊಟ್ಟವು ಅನ್ನುವ ಒಂದು ಧ್ವನಿ ಇಲ್ಲಿ ಉಂಟಾಗುತ್ತದೆ. ಆ ಬಳಿಕ ನೋಡಿ, ಈ ಸೌಕುಮಾರ್ಯ ಮನೋಹರವಾದ ಕಾರುಣ್ಯಾಸ್ಪದವಾದ ಧ್ವನಿಯಿಂದ ಒಮ್ಮೆಲೆ ಓಜಸ್ವಿಯಾದ ರಚನೆ ಬರುತ್ತದೆ. ಹಾರಿದನು ಭೀಮ ಚಂಚೂಪುಟಂ ಭಯಂಕರಂ ಖಗ ರಥವನ್ ಅರೆಯಟ್ಟಿದನ್ ಭೀಷಣಾ ಭೀಳ ಖರ ನಖ ಕಲಿ ಜಟಾಯು. ಇವನು ಮೃದುವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ, ಅವನು ಎಷ್ಟು ಭಯಂಕರ, ಅವನ ಕುಕ್ಕು ಎಷ್ಟು ತೀಕ್ಷ್ಣವಾದದ್ದು, ಅದರ ಆಘಾತ ಎಷ್ಟು ಸಿಡಿಲಂಥದ್ದು, ಅದೆಲ್ಲವನ್ನೂ ಕೂಡ ಶಬ್ದ ವೃತ್ತಿಯಿಂದಲೇ ನಿರೂಪಣೆ ಮಾಡ್ತಾ ಬರ್ತಾರೆ. ಯಾವುದನ್ನು ಆಡಿಟರಿ ಇಮ್ಯಾಜಿನೇಷನ್ ಅಂತ TS Eliot ಹೇಳ್ತಾನೆ, ಅದು ಇಲ್ಲಿರುವಂಥದ್ದು. ನಮ್ಮ ಪ್ರಾಚೀನ ಕವಿಗಳು ಇದನ್ನೇ ಭಣಿತಿ ಗುಣ, ಓಜಸ್ಸು ಅಂತ ಕರೆದಿದ್ದಾರೆ. ಮುಂದೆ ನೋಡಿ ಆ ಜಟಾಯುವಿನ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತದೆ ಅಂತ. ಬಿರುಗಾಳಿಯುರು ಬೇಗದ್ಯು ಬೆಂಬತ್ತಿ ಮುಂಚುವ ವಿಮಾನಮಂ ಮುಸಲಮಂ ಪದಗದ ಘದಾಘಾತದಿಂದ ಪಳಿಸಿದನ್ ರಪ್ಪ ರಪ್ಪನೆ ವರ್ಮೆ ಇರ್ಮೆ ವದೆ ಬೀಳಲು ಅರಲಿದುದೋ ಪುಷ್ಪಕ ಮೆನಲ್ಕೆ
ಕೈಲೆಂದು ಧರ್ಮದಲುಲಿದ ಲಘು ಘಂಟಿಕಾ ಶ್ರೇಣಿ ಎರಗಿ ದುರುಬೆಗೆ ತೇರ್ತತ್ತರಿಸಿ ಉಲ್ಲೋಲಿಸಿತು ಇಳೆಗುರುಳಿತೆನಲ್ ಕೆಳ ಕೆಳಗೆ ಬೀಳು ತೊಯ್ಯನೆ ನಿತ್ತರಿಸಿ ಮತ್ತೆ ರೊಯ್ಯನೆ ರಯದಿನೇರ್ದುದು ವಿಯತ್ತಳಕೆ ಸರಳ ಸೂಟಿಯಲಿ ಹೊರಸಿಗೆ ಡೇಗೆ ಎರಗಲ್ಕೆ ಹೊರಸಿಗೆ ಡೇಗೆ ಎರಗಲ್ಕೆ ಪರಿತಿಪ್ಪುಳುದುರುವವೋಲುದುರಿತು ವಿಮಾನದಿಂ ಕಲೆಯ ಕಾಳಸೆ ಕೆಟ್ಟು ಕೆದರಿ ಮಹಾಕವಿಗಳ ಕಾವ್ಯ ರಚನಾ ಕ್ರಮದಲ್ಲಿ ಚಿತ್ರಕ ಶಕ್ತಿ ಅದ್ಭುತವಾಗಿರುತ್ತದೆ. ಎಲ್ಲವನ್ನ ಅವರು ಶಬ್ದಗಳ ಮೂಲಕವಾಗಿ ಮಾತಿನ ಮೂಲಕವಾಗಿ ತಿಳಿಸಬೇಕಾಗಿರುತ್ತದೆ. ಒಂದೊಂದು ವಿವರಗಳನ್ನು ಕೂಡ ಒಂದಿಷ್ಟು ಊನವಾಗದಂತೆ ಮಾಡುವಂಥ ಕೌಶಲ ಅವರಲ್ಲಿ ಇರುತ್ತದೆ. ಅದರಿಂದಲೇ ಕಾಶ್ಮೀರದ ಅಲಂಕಾರಿಕ ಮಹಿಮಭಟ್ಟ ಹೇಳ್ತಾನೆ, ಇದು ಪ್ರತಿಭಾ ಮಾತ್ರ ಸಾಧ್ಯವಾದದ್ದು. ಸಾಹಿಚಕ್ಷುರ್ ಭಗವತ ತೃತೀಯ ಮಿತಿ ಗೀಯತೆ ಏನ ಪಶ್ಯಂತಿ ಭಾವಾರ್ಥಾನ್ ರಸಾಂಸ್ ತ್ರೈಲೋಕ್ಯವರ್ತಿನಃ ಅಂತ ಹೇಳ್ತಾನೆ. ಇದು ಭಗವಂತನ ಮೂರನೆಯ ಕಣ್ಣಿನಂಥದ್ದು, ಯಾವುದನ್ನೂ ಕೂಡ ನೋಡಬಲ್ಲದ್ದು ಅಂತ ಹೇಳಿಬಿಟ್ಟಿದ್ದನು. ಇಲ್ಲಿ ನಾವು ಆ ಥರ ಕಾಣ್ತೀವಿ, ಆಘಾತವನ್ನು ಮಾಡುವಂತೆ ಸಿಡಿಲಿನ ಕೊಕ್ಕಿನಿಂದ ಧುತ್ತನೆ ನಮ್ಮ ಜಟಾಯು ರಾವಣನ ವಿಮಾನವನ್ನು ತಾಗಿದಾಗ ಬಿರುಗಾಳಿಯರು ಬೇಗದಿಂ ಬೆಂಬತ್ತಿ ಮುಂಚುವ ವಿಮಾನಮ ಮುಸಲ ಸಮ ಪದ ಗದ ಹತಿಯಿಂದ ಅಪ್ಪಳಿಸಿದ. ಮುಸಲ ಸಮ ಒನಕೆಯಂತಹ ಕಾಲಿನ ಕೊಕ್ಕಿನ ಆಘಾತದಿಂದ ಅಪ್ಪಳಿಸ್ತಾನೆ. ಇಲ್ಲಿ ಮತ್ತೆ ಮತ್ತೆ ನೋಡಿ, ಆ ರಪ್ಪ ರಪ್ಪನೆ ಒರ್ಮೆ ಇರ್ಮೆ ಅನ್ನುವ ರೇಪಗಳ ಮೂಲಕವಾಗಿ ಒತ್ತಕ್ಷರಗಳ ಮೂಲಕವಾಗಿ ಉಂಟು ಮಾಡುವಂತಹ ಆಘಾತ, ಆ ಒತ್ತು ಇದೆಯಲ್ಲ, ಇದು ಮುಖ್ಯವಾಗಿ ಬೇಕಾದದ್ದು. ಕಾವ್ಯಕ್ಕೆ ಬೇಕಾದ ಈ ಭಣಿತ ಗುಣ, ವಿದಗ್ಧ ಭಂಗಿ ಭಣಿತಿಹಿ ಅಂತ ಯಾವುದನ್ನ ವಕ್ರೋಕ್ತಿ ಅಂತ ನಮ್ಮ ಕುಂತಕ ಹೇಳ್ತಾನೆ, ಅದು ನಮಗಿಲ್ಲಿ ಕಾಣಿಸುತ್ತದೆ. ಹಾಗೆ ಬಿದ್ದೊಡನೆ ಪುಷ್ಪಕ ಅದು ಚಿತ್ಕಾರ ಮಾಡುತ್ತೋ ಎಂಬಂತೆ ಘೈಲೆಂದು ಆ ಗೆಜ್ಜೆಗಳು, ಸಣ್ಣ ಸಣ್ಣ ಗಂಟೆಗಳು, ಕ್ಷುದ್ರಗಂಟಿಕ ಅಂತ ಕರೀತಾರೆ, ಅವುಗಳು ಒಮ್ಮೆ ಅಲ್ಲಾಡಿ ಹೊಯ್ದಾಡುತ್ತವೆ. ಆ ತತ್ಕ್ಷಣ ಬಂದ ಮಧುರವಾದಂಥ ಶಬ್ದ ಅದರ ಚಿತ್ಕಾರದಂತೆ ಕಾಣಿಸ್ತು. ತೇರ್ ತತ್ತರಿಸಿ ಉಲ್ಲೋಲಿಸಿತು ಆಕಾಶಗಾಮಿಯಾದ ರಥ, ಆ ಕಡೆ ಈ ಕಡೆಗೆ ಹೊಯ್ದಾಡಿದೆ. ಕೆಳ ಕೆಳಗೆ ಬೀಳು ತೊಯ್ಯನೆ ನಿತ್ತರಿಸಿ, ಆ ಕೆಳಗೆ ಬೀಳುವುದನ್ನು ಹೇಳುವಾಗ ಅವರು ಲಘುಮಯವಾದ ವರ್ಣಗಳಿಂದ ತೋರ್ಪಡಿಸ್ತಾರೆ. ಅಂದರೆ ಅದಷ್ಟನ್ನು ಕೇವಲ ಕಿವಿಯ ಮೂಲಕವಾಗಿಯೇ ಚಿತ್ರಣ ಮಾಡುವಂಥದ್ದು. ಕುವೆಂಪುರದೇ ಪ್ರಸಿದ್ಧವಾದ ಉಕ್ತಿ ಉಂಟಲ್ಲ ಅವರ ಕೇಶಿರಾಜ ಕವಿತೆಯಲ್ಲಿ ಬರುವಂಥದ್ದು, ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣಮಲ್ತು, ವ್ಯಾಕರಣ ಮೇಕೆಂಬೆಯೇ ಮರೆಯುವುದಕ್ಕೆ ಕಲಿತು. ಅಂದರೆ ಕವಿಗೆ ಕಿವಿಯೇ ಪ್ರಮಾಣ, ವ್ಯಾಕರಣ ಕಲಿತು ಮರೆಯುವುದಕ್ಕೆ. ಅಂದರೆ ಕಲಿಯಬೇಕು, ಆದರೆ ರಚನಾ ಕಾಲದಲ್ಲಿ ಅವುಗಳು ನಮ್ಮ ಹೆಗಲ ಮೇಲೆ ಹತ್ತಿ ಸವಾರಿ ಮಾಡುವಂತೆ ಇರಬಾರದು ಅಂತ. ಆ ರೀತಿ ವಿಮಾನ ಭೂಮಿಗೆ ರೊಯ್ಯ ರೊಯ್ಯನೆ ಕುಸೀತಾ ಇದ್ದಂಥದ್ದು ಮತ್ತೆ ತನ್ನ ಸಹಜವಾದಂಥ ಸ್ಥೈರ್ಯವನ್ನು ಉಳಿಸಿಕೊಂಡು ಆಕಾಶಕ್ಕೆ ಹಾರುತ್ತದೆ. ವಿಯತ್ತಳಕ್ಕೆ ಸರಳ ಸೂಟಿಯಲ್ಲಿ ಅಂತ ಆ ವಿಯತ್ತಳ ಅನ್ನುವ ಜಗಣ ಬಳಸ್ತಾರೆ. ಆ ಮೂಲಕವಾಗಿ ನೆಗೆತ ಹಾರುವಿಕೆ ಅನ್ನುವುದು ಅದ್ಭುತವಾಗಿ ವ್ಯಂಗ್ಯವಾಗುವುದನ್ನು ನಾವು ನೋಡ್ತೀವಿ. ಅದು ಹೇಗಿತ್ತು ಅನ್ನೋದನ್ನು ತುಂಬ ಸುಂದರವಾದಂತಹ ಒಂದು ದೃಷ್ಟಾಂತದಿಂದ ಹೇಳ್ತಾರೆ. ಡೇಗೆ ಎರಗಲ್ಕೆ ಪರಿತಿರ್ಪುದು ಯಾವ ಒಂದು ತುಪ್ಪುಳ ಅದರ ರೆಕ್ಕೆಯಲ್ಲಿರುವಂತಹ ಗರಿ ಅದು ಉದುರುತ್ತದೆ ತನ್ನ ಒಂದು ಬೇಟೆಯ ಮೇಲೆ ಅಟಕಾಯಿಸಿ ಹಾರಿ ಹೋಗುವಾಗ, ಆ ರೀತಿಯಾಗಿ ಅದು ಒಂದು ಗರಿಯನ್ನು ಉದುರಿಸಿಕೊಂಡಂತೆ ಅದಕ್ಕೆ ಅಲಂಕಾರ ಮಾಡಿರತಕ್ಕಂಥ ಅಲ್ಲಿಷ್ಟು ಇಲ್ಲಷ್ಟು ಹೊನ್ನಿನ ರನ್ನದ ಕುಸುರಿ ಗೆಲಸಗಳ ಕವಚ ಕಳಚಿ ಬೀಳ್ತಾ ಇದೆ. ಕಲೆಯ ಕಾಳಸೆ ಕೆಟ್ಟು ಕೆದರಿ ವಿಮಾನದಿಂದ ಉರುಳಿತು ಅಂತ ಹೇಳ್ತಾರೆ. ಅಂದರೆ ಪ್ರತಿ ವಿವರವನ್ನು ಅವರು ಗಮನದಲ್ಲಿ ಇಡ್ತಾರೆ. ಇದು ಬೇಕಾದದ್ದು. ಇದು ಕಥನಾತ್ಮಕವಾದ ಕಾವ್ಯ, ನೆರೆಟಿವ್ ಪೊಯೆಟ್ರಿ. ಈ ಒಂದು ಕಥನಾತ್ಮಕ ಕಾವ್ಯದಲ್ಲಿ ಪ್ರತಿಯೊಂದನ್ನೂ ಕವಿ ತಾನೇ ನಿಂತು ನೋಡ್ತಾ ಇದ್ದೀನಿ ಅನ್ನುವಂತೆ ಮಾಡ್ತಾನೆ. ಮೂಲದ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಾದರೂ ಅಷ್ಟೇ, ಸಾಕ್ಷಾತ್ತಾಗಿ ಬ್ರಹ್ಮ ಬಂದು ನಿನ್ನ ಮಾತು ಸುಳ್ಳಾಗುವುದಿಲ್ಲ, ನತೇವಾಗ ಅನೃತಾ ಭವೇತ್, ನೀನು ಕಂಡದ್ದನ್ನೆಲ್ಲವನ್ನೂ ಕಂಡಂತೆ ಅವರು ಮರೆಯಲ್ಲಾಡಿದ್ದು ಮನಸ್ಸಿನಲ್ಲಂದುಕೊಂಡದ್ದು ಎಲ್ಲವೂ ಕಾಣಿಸುತ್ತದೆ ಅಂತ ಹೇಳದ ಅಂತ. ಇದು ಕವಿತ್ವಕ್ಕೆ ಎತ್ತಿದ ನೀರಾಜನವಾದದ್ದು. ಕರಭದ್ರ ಸಮಾನಂ ಅನ್ನುವ ಮಾತನ್ನು ಭೋಜರಾಜ ಹೇಳ್ತಾನೆ. ಕಿವಿಯಿಂದೆಂಟಿಸುವರ್ ಸಮಸ್ತ ರಸಮಂ ಅಂತ ನಮ್ಮ ನೇಮಚಂದ್ರ ಹೇಳಿರುವುದು ಈ ದೃಷ್ಟಿಯಿಂದ ಅಂತ ಗೊತ್ತಾಗುತ್ತದೆ. ಈ ರೀತಿ ಆ ವಿಮಾನಕ್ಕೆ
ಜಟಾಯುವಿನಿಂದ ಆಘಾತ ಆದ ಮೇಲೆ ಮತ್ತೆ ಸೀತೆಗೆ ಒಂದು ಧೈರ್ಯ, ಭರವಸೆ, ಸಮಾಧಾನ ಮೂಡುತ್ತದೆ. ಅದು ಬಂದ ನನ್ನೊಬ್ಬ ಕಾಪಾಡುವ ರಕ್ಷಕ ಅಂತ. ಅದನ್ನು ಈಗ ನಾವು ಕೇಳೋಣ. ಜನಕ ಜಾತ್ಮಜಗೆ ಹರಣ ಮರಳೀತು, ಜನಕ ಜಾತ್ಮಜಗೆ ಹರಣ ಮರಳಿತು, ಹೃದಯವರಳಿ ದೈತ್ಯೇಂದ್ರಂಗೆ ಬೆಕ್ಕ ಸಮ್ಮೂಡಿ ಕೆರಳಿದ ನೊಡನೆ ಕಟಿಯಸಿಗೆ ಕೈ ತುಡುಕಿ ಬೀಸಿದಂ. ತಪ್ಪಿ ಚಿಮ್ಮಿ ಜಟಾಯು ಸಿಡಿದನು ಕೆಲಕ್ಕೆ ಮತ್ತೆರಾಗಿದನು ನಖಗಡಿಯು ರಕ್ಕಸನ ಮಂಡೆಯೌ ಜರ್ಕಿ ರತ್ನವ್ರಾತರಾಜಿತ ಪುಲಸ್ತ್ಯಜ ಕಿರೀಟಸ್ಥ ಮಣಿಗಣಂ ಸಿಡಿದುರುಳ್ದವು ಕಿಡಿಗಳಂ ಕಾರಿ. ಕಾವ್ಯವನ್ನು ಗಾನ ಮಾಡಿದಾಗ ರಾಗ ಯಾವ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಈ ಮೂರು ಭಾಗಗಳಲ್ಲಿಯೇ ನಮಗೆ ನೋಡುವುದಕ್ಕಾಗಿದೆ. ಮೊದಲು ಸಾವಕಾಶವಾಗಿ ಜಟಾಯು ಹೇಳುವಂಥದ್ದನ್ನು ಅಷ್ಟು ಉದ್ವಿಗ್ನವಲ್ಲದ ರೀತಿಯಲ್ಲಿ ತಿಲಂಗರಾಗದಿಂದ ನೋಡಿದ್ವಿ. ಆ ಬಳಿಕ ಆ ವಿರೋಚಿತವಾದ ರೀತಿಗೆ ಮೋಹನರಾಗವನ್ನು ನೋಡಿದ್ವಿ. ಈಗ ಮತ್ತೂ ಅದರ ಉತ್ಕರ್ಷವನ್ನು ತೋರಿಸುವಂತೆ ಹಂಸಧ್ವನಿಗೆ ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಸ್ವಾರಸ್ಯ ಏನೆಂದರೆ ವೀರರಸಕ್ಕೆ ಒಗ್ಗುವಂಥ ರಾಗಗಳು ಕೆಲವೇ. ಅವುಗಳನ್ನು ಯಥೋಚಿತವಾಗಿ ಬಳಸಿಕೊಳ್ಳುವಲ್ಲಿ ಅಲ್ಲಷ್ಟು ಇಲ್ಲಷ್ಟು ಬೇರೆಯ ಭಾವಗಳು ಬಂದಾಗ ಅವುಗಳನ್ನು ತುಂಬಿಸಿಕೊಳ್ಳುವಂಥ ಅವಕಾಶ ಇರಬೇಕಾಗುತ್ತದೆ. ಅದಕ್ಕಾಗಿ ಆ ಹಂಸಧ್ವನಿಯಲ್ಲಿ ಜನಕಜಾತ್ಮಜಿಗೆ ಹರಣಂ ಮರಳಿತು ಅನ್ನುವಲ್ಲಿ ಒಂದು ಮೃದುವಾದ ಸ್ವರ ಸಂಕ್ರಮವನ್ನು ಮಾಡಿ, ಆ ಬಳಿಕ ದೈತ್ಯೇಂದ್ರನಿಗೆ ಬೆಕ್ಕಸಂ ಮೂಡಿ ಕೆರಳಿದನೊಡನೆ ಅನ್ನುವಲ್ಲಿ ಆ ಕೆರಳುವಿಕೆಯನ್ನು ತೋರಿಸುವಂತೆ, ಆ ಬಳಿಕ ಕಟಿ ಎಸಿಗೆ ಕೈ ತುಡುಕಿ ಸೊಂಟದಲ್ಲಿದ್ದ ಚಂದ್ರಹಾಸ ಚಂದ್ರ ನಕ್ಕಂತೆ ತೋರುವ ಹಾಗೆ, ಚಂದ್ರ ರೇಖಾತ್ಮಕವಾಗಿದ್ದಾಗ ಹೇಗೆ ವಕ್ರವಾಗಿ ಬೆಳ್ಳಗೆ ಆಕಾಶದಲ್ಲಿ ಗಹಗಹಿಸಿ ನಗುವಂತೆ ಕಾಣಿಸ್ತಾನೋ ಆ ರೀತಿಯ ಖಡ್ಗ ರಾವಣನದಾಗಿತ್ತು ಅನ್ನುವುದಕ್ಕೆ ಅದಕ್ಕೆ ಚಂದ್ರಹಾಸ ಅಂತ ಹೆಸರು. ಅದನ್ನು ಇಟ್ಟುಕೊಂಡು ಕೈ ತುಡುಕಿ ಬೀಸಿದನ್, ಒಂದ್ಮೇಲೆ ಬೀಸ್ತಾನೆ ಅದರ ರೆಕ್ಕೆ ಕತ್ತರಿಸಿ ಹೋಗುವಂತೆ. ತಪ್ಪಿ ಚಿಮ್ಮಿ ಜಟಾಯು ಆ ಮೂರು ಮೂರು ಮಾತ್ರೆಗಳ ಎರಡು ಗಣವನ್ನು ಮತ್ತೆ ನಾಲ್ಕು ಮಾತ್ರೆಗಳ ಜಗಣವನ್ನು ತರುವ ಮೂಲಕವಾಗಿ ಜಟಾಯು ಸರಕ್ಕನೆ ಅಲ್ಲಿ ಇಲ್ಲಿ ನೆಗೆದು ಹೋದಂಥ ಪ್ಲುತಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಕವಿಗಳು. ಸಿಡಿದನು ಕೆಲ ಮತ್ತೆರಗಿದನು ನಖಗಳಿಂ ರಕ್ಕಸನ ಮಂಡೆಯಂ ಜರ್ಕಿ. ಆ ರಕ್ಕಸನ ಮಂಡೆ ಅಂತ ಹೇಳುವಲ್ಲಿ ಅಚ್ಚಗನ್ನಡ ಪದ ಬಳಸುವ ಮೂಲಕವಾಗಿ ಅದರ ಬಗೆಗಿನ ತಿರಸ್ಕಾರ, ಹತ್ತು ತಲೆ ಇದ್ದ ವ್ಯಕ್ತಿ, ಯಾವುದೇ ಒಳ್ಳೆಯ ಮನಸ್ಸಿಲ್ಲದ ಒಳ್ಳೆಯ ವಿವೇಕ ಇಲ್ಲದ ಪಾಪಿ ಎನ್ನುವುದರ ಧ್ವನಿಯಂತೆ ಇದೆ. ಆಮೇಲೆ ಅವನ ಕಿರೀಟಕ್ಕೆ ಬೆಲೆ, ಅವನ ತಲೆಗಲ್ಲ ಅಂತ ತೋರುವಂತೆ ಉದ್ದಂಡವಾದ ಸಮಾಸ ಮಾಡಿದ್ದಾರೆ. ರತ್ನವ್ರಾತ ರಾಜಿತ ಪುಲಸ್ತ್ಯಜ ಕಿರೀಟಸ್ಥ ಮಣಿಗಣಂ ಸಿರಿಡುಲ್ದು ಉರುಳ್ದವು ಕಿಡಿಗಳಂ ಕಾರಿ ಅಂತ. ತಲೆಗೆಲ್ಲ ಬೆಲೆ, ತಲೆಯ ಅಲಂಕಾರಕ್ಕೆ ಮಾತ್ರ ಬೆಲೆ, ಅದು ಉರುಳಿ ಬಿತ್ತು ಅನ್ನುವುದನ್ನು ತೋರ್ಪಡಿಸುವಂತೆ ರತ್ನವ್ರಾತ ರಾಜಿತ ಪುಲಸ್ತ್ಯಜ ಕಿರೀಟಸ್ಥ ಮಣಿಗಣಂ ಸಿಡಿದು ಉರುಳ್ದು ಕಿಡಿಗಳಂ ಕಾರಿ. ಅವನ ವಜ್ರ ಪಂಜರದಂತೆ ಇರುವಂತಹ ಉಗುರುಗಳ ಆಘಾತಕ್ಕೆ ಅದು ಕಿಡಿಗೆದರಿ ಭೂಮಿಗೆ ತಪತಪನೆ ಉದುರಿ ಹೋಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಜಟಾಯು ಕಿರೀಟ ಇಲ್ಲದೆ ಅವನ ತಲೆಯನ್ನು ಕತ್ತರಿಸಿ ಬಿಡ್ತಾ ಇದ್ದ, ಪುಡಿಪುಡಿಗಟ್ಟುತ್ತಾ ಇದ್ದ ಅನ್ನುವ ಧ್ವನಿಯನ್ನು ತೋರ್ಪಡಿಸ್ತಾರೆ. ಮತ್ತೆ ಈಗ ಆ ದೈತ್ಯ ತಾನು ಇದನ್ನು ಲಘುವಾಗಿ ಗಮನಿಸಬಾರದು ಅಂತ ಕೆರಳಿ ಮುಂಬರಿಯುತ್ತಾನೆ. ಲಘುವೆಣಿಸಿ ಗುರುವಾಯ್ತಲ ಹಾಳಿದೆಲ್ಲಿಯ ಹದ್ದು, ಲಘುವೆಣಿಸಿ ಗುರುವಾಯ್ತಲ ಹಾಳಿದೆಲ್ಲಿಯ ಹದ್ದು, ಕೊಲ್ವೆನೋರ್ ಕಡಿತದಿಂ ಕೊಲ್ವೆನೆಂದೆನುತೆ, ಘಾಸಿಯನೊದರಿ ರಾಮನ ಸುವಾಸಿಯನ ರಾಮನ ಸುವಾಸಿನಿಯನ್ವರ್ ಕೈಯೊಳ ಉಂಚಿಟ್ಟು, ಘೋರ ವಿಷ ವಜ್ರಾಶಿಯಂ ಕೊಂಡು ಖೇಚರಂ
பாய்தன் விகங்கேஷனம் பாய்தன் விகங்கேஷனம் பெதரிதல் சீதே பெதரிதல் சீதே சீத்கரிசிதல் பீதே ರಕ್ಷಯಾದಳೆ ದೇವಿ ರಾಕ್ಷಸಗೆ ಹಾ ಹಾ ರಕ್ಷಯಾದಳೆ ದೇವಿ ರಾಕ್ಷಸಗೆ ಎನ್ನುತ್ತೇ ಸಂಪಾತಿಯವರ ಜನ ಸಡಲಿಸಿರೆ ಸಿಡಿಲಂದದು ಗುರು ಕೊಕ್ಕಿನ ಸಿಡಿಲಂದದು ಗುರು ಕೊಕ್ಕಿನ ಮಿಳ್ತುಗೈ ಒಯ್ಯವನಯ್ಯೋ ಕಾಣ್ ಹಾ ಕತ್ತರಿಸಿದುದು ಕತ್ತಿ ಎರಂಕೆಯಂ ಕಣ್ಮುಚ್ಚಿಗೋಳಿಡುತ್ತಿರುತ್ತಳ ಜಾನಕಿಯು ಆಲಿಸಿದಳ ಬಿದ್ದ ಸತ್ತ ನೆನೆ ಮರಂ ಮುರಿದು ಪಳು ನಡು ನಡುಗಿ ಕಾಡುಗೋಳಾಗಿ ಬಿತ್ತನು ಜಟಾಯು ರಾವಣನಾಯು ಬೀಳ್ವಂತೆ ರಾವಣನಾಯು ಬೀಳ್ವಂತೆ ಕಾಡುಗೋಳಾಗಿ ಬಿತ್ತನು ಜಟಾಯು ಬಿತ್ತನು ರಾವಣನಿಗೆ ಕೋಪ ಕೆರಳಿದೆ. ಇದೊಂದು ಅಲ್ಪವಾದ ಹದ್ದು ಅಂತ ಭಾವಿಸಿಕೊಂಡೆ. ಇದೀಗ ತನ್ನನ್ನೇ ಗುದ್ದುತ್ತಿದೆ. ಏನು ಮಾಡುವುದು, ಇದನ್ನು ಒಂದೇ ಏಟಿಗೆ ಒಂದು ಕಡಿತದಲ್ಲಿ ಕೊಂದು ಬಿಡ್ತೀನಿ ಅಂತಂದುಕೊಂಡು ರಾಮನ ಸುವಾಸಿನಿಯನ್ನು, ರಾಮಪತ್ನಿ ಸೀತೆಯನ್ನು ತನ್ನ ಕಂಕುಳಲ್ಲಿ ಅವುಂಚಿಟ್ಟುಕೊಂಡ ಅಂತ. ಇದು ಬಹಳ ಅರ್ಥಪೂರ್ಣವಾಗಿದೆ. ಯಾಕೆಂದರೆ ಆ ಮೂಲಕವಾಗಿ ಜಟಾಯು ಇವನಿಗೇನು ದೊಡ್ಡ ಗಾಸಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಜಟಾಯು ಮುಂದೆ ಹೇಳ್ತಾನೆ, ರಕ್ಷಯಾದಳೆ ದೇವಿ ರಾಕ್ಷಸಗೆ ಹಾ ಅಂತ. ಆ ಶಬ್ದ ಪರಿವೃತ್ತಿ ನೋಡಿ, ರಕ್ಷಯಾದಳೆ ದೇವಿ ರಾಕ್ಷಸಗೆ ಹಾ ಅಂತ. ರಕ್ಷಿಷ್ಯತೀತಿ ರಾಕ್ಷಸ ಅನ್ನುವ ಮಾತು ರಾಮಾಯಣದ ಉತ್ತರಕಾಂಡದಲ್ಲಿ ಬರುತ್ತದೆ. ರಾಕ್ಷಸರು ನಾವು ರಕ್ಷಿಸ್ತೀವಿ, ದೇವತೆಗಳನ್ನು ರಕ್ಷಿಸ್ತೀವಿ ಅಂತ ಆರ್ಭಟ ಮಾಡಿದ್ರಿಂದ ಅವರಿಗೆ ರಾಕ್ಷಸರು ಅಂತ ಹೆಸರು ಬಂತಂತೆ ಅಂತ. ಈಗ ರಾಕ್ಷಸನಿಗೆ ಇವಳು ಈ ರೀತಿಯಾಗಿ ರಕ್ಷಣೆ ಆಗುವಂತೆ ಆಯಿತು, ತಾನು ಅಟಕಾಯಿಸುವುದಕ್ಕೆ ಅವಕಾಶವಿಲ್ಲದಂತೆ ಆಯ್ತಲ್ಲ ಅಂತ ದುಃಖ ಪಡ್ತಾನೆ. ಇತ್ತ ಅವನು ವಿಷಮಯವಾದ ವಜ್ರ ಕಠೋರವಾದ ಖಡ್ಗವನ್ನು ತೆಗೆದುಕೊಂಡು ಆಕಾಶಗಾಮಿಯಾಗುತ್ತಾನೆ. ತನಗಿರುವ ಅಣಿಮಾದ್ಯಷ್ಟ ಸಿದ್ಧಿಗಳಲ್ಲಿ ಒಂದು ಗಗನಗಾಮಿ ಸಿದ್ಧಿ, ಅದನ್ನು ತಾನು ಬಳಸಿಕೊಂಡು ಆ ಮೂಲಕವಾಗಿ ಹಾರಿ ಇವನನ್ನು ಎದುರಿಸೋದಕ್ಕೆ ಆರಂಭ ಮಾಡ್ತಾನೆ. ವಿಮಾನದಲ್ಲಿರೋದಕ್ಕಿಂತ ಇದು ಮೇಲು ಅಂತ ಭಾವಿಸ್ತಾನೆ. ಸಂಪಾತಿಯ ಅವರಜ ಅಂದರೆ ಸಂಪಾತಿಯ ತಮ್ಮ ಜಟಾಯು, ಸಂಪಾತಿ ಮತ್ತು ಜಟಾಯು ಇಬ್ಬರು ಸೂರ್ಯನ ಸಾರಥಿಯಾದ ಅರುಣನ ಮಕ್ಕಳು ಅಂತ ಗೊತ್ತಿರುವಂಥದ್ದೇ ಕಥೆ. ಆ ಕೊಕ್ಕಿನ ತೀವ್ರತೆ ಯಾವ ಥರ ಇದೆ ಅಂತಂದರೆ ಮಿಳ್ತುಗೈ ಒಯ್ಲನ್ನಂತ, ಮೃತ್ಯುವಿನ ಕೈಯಿನ ಹೊಯ್ಲು ಆ ರೀತಿಯಾಗಿರುವಂಥದ್ದನ್ನು ನೋಡಿ ತತ್ತರಿಸಿ ಹೋಗ್ತಾ ಇದ್ದಾನೆ ರಾವಣ. ಆ ಕತ್ತಿ ಕೂಡ ಒದ್ದಾಡ್ತಾ ಇದೆ. ಆದರೂ ಆ ಖಡ್ಗ ನಿರ್ದಯವಾಗಿ ಎರಂಕೆಯನ್ನು, ರೆಕ್ಕೆಯನ್ನು ಕತ್ತರಿಸಿದೆ. ಎರಂಕೆ ಹಳಗ ನಡೆದ ರೆಕ್ಕೆ ಪ್ರತಿವಾಚಕವಾದ ಶಬ್ದ, ರೆಕ್ಕೆ ಎನ್ನುವ ಶಬ್ದ ಬಂದದ್ದೇ ಆ ಮೂಲಕವಾಗಿ. ಇವಳು ಪಾಪ ಕಣ್ಣು ಮುಚ್ಚಿಕೊಂಡು ಬಿಟ್ಲು, ಅಯ್ಯೋ ನನಗಾಗಿ ಈ ವೃದ್ಧ ಪಕ್ಷಿರಾಜ ಸಾಯುವುದು ಬೇಡ, ಅದನ್ನು ನೋಡಲಾರೆ ಅಂತ ಕಿವಿ ಮುಚ್ಚಿಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಕಣ್ಣು ಮುಚ್ಚಿದರೆ ಮತ್ತು ತನ್ನ ಪ್ರಾಣ ಹೋದರೆ ಅನ್ನುವ ಭಯವೂ ಇದ್ದಿರಬಹುದು. ಒಟ್ಟಿನಲ್ಲಿ ಕೈಯಲ್ಲಿ ಕಣ್ಣು ಮುಚ್ಚಿಕೊಂಡು ತೀವ್ರವಾಗಿ ಸಂಕಟ ಪಡ್ತಾ ಇದ್ದಾಳೆ. ಆದರೆ ಅವಳು ತಾನು ಇಂದ್ರಿಯ ಸಂವೇದನೆಗೆ ಆ ಪಕ್ಷಿರಾಜ ಸತ್ತದ್ದು ತಿಳಿಯಿತು ಅನ್ನುವುದನ್ನು ಕವಿ ತೋರ್ಪಡಿಸ್ತಾ ಇದ್ದಾರೆ. ಜಾನಕಿಯೂ ಆಲಿಸಿದಳ್ ಆ ಬಿದ್ದ ಸದ್ದನ್ಯೇನೆ. ಅಂದರೆ ನೋಡಿ, ಕುವೆಂಪುರು ಎಷ್ಟು ಎಚ್ಚರ ಇಟ್ಟು ಹೇಳ್ತಾರೆ ಅಂದರೆ, ಅವಳ ಕಣ್ಣಿಗೆ ಕಾಣಿಸ್ತೇ ಇದ್ದರೂ ಅವನ ಸಾವು ಕಿವಿಗೆ ಕೇಳಿಸಿದೆ, ಪತನವಾಗಿದೆ, ಅದು ಮರದ ಮೇಲೆ ದೊಪ್ಪನೆ ಬಿದ್ದದ್ದು ಯಾವ ಥರ ಆಗಿದೆ, ಮರ ಮುರಿದು ಪಳು ನಡು ನಡುಗಿ ಕಾಡು ಗೋಳಾಗಿ ಬಿದ್ದನು ಜಟಾಯು. ಅಷ್ಟಕ್ಕೆ ನಿಲ್ಲಿಸಿದ್ರೆ ಕವಿ ಆಗ್ತಾ ಇದ್ರು. ರಾವಣನ ಆಯು ಬೀಳುವಂತೆ ಅಂತ ಹೇಳಿದ್ರಿಂದ ಮಹಾಕವಿಯಾದರು. ಅಂದರೆ ಈಗ ಇವನು ಬಿದ್ದಿದ್ದಲ್ಲ, ಇನ್ನು ರಾವಣನ ಆಯುಸ್ಸೇ ಬೀಳುತ್ತದೆ ಅಂತ. ವಸ್ತುತಃ ಜಟಾಯು ಬಿದ್ದ, ದೇಹ ಬಿದ್ದದ್ದು, ಅವನ ಕೀರ್ತಿನ ಭೋಗಾಮಿ ಆಯಿತು, ರಾವಣನ ರಥ ಹಾರಿತು. ಆದರೆ ಅವನ ಮತಿ, ಅವನ ಗತಿ, ಅವನ ಸುಕೃತಿ ಎಲ್ಲ ಕೂಡ ಕೆಳಕ್ಕೆ ಬಿದ್ದಿದೆ ಅನ್ನುವುದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ.
ಕಾವ್ಯ ಅದೆಷ್ಟು ಬಗೆಯ ಧ್ವನಿಗಳಿಂದ ಮೌಲ್ಯವನ್ನು ವ್ಯಂಜಿಸಬಲ್ಲದು ಅಂತನ್ನುವಂಥದ್ದು. ಮತ್ತೆ ಮೇಲನೆ ಒಯ್ಯ ನೊಯ್ಯನೆ ಹಾರ್ತಾ ಹೋಗ್ತಾನೆ ಇತ್ತ ಪುಷ್ಪಕ ಓಡುವುದ ಬಗೆಯನ್ನು ನಾವು ನೋಡೋಣ. ಇತ್ತಲೋಡಿತು ಪುಷ್ಪಕಂ ಅತ್ತಲ ಸೌಮಿತ್ರಿ ಓಡಿದ ನರಸೀ. ಇತ್ತಲೋಡಿತು ಪುಷ್ಪಕಂ ಅತ್ತಲ ಸೌಮಿತ್ರಿ ಓಡಿದ ನರಸಿ ಜನಕ ಜಾನಾತನಂ ಕೂಗಿ ಕರೆದು ಮಲೆಯಿಂದಲಲೆದು ಮಲೆಗೆ ಮಲೆಯಿಂದಲಲೆದು ಮಲೆಗೆ ಪೊಳ್ತೇರಲೊಡಂ ಅತ್ತಿಗೆಯ ಕ್ಷೇಮಕ್ಕೆ ಪಿಂತಿರುಗಲೆಳಸಿಯುಂ ಅಣ್ಣನಂ ಕಾಣದೆಯೇ ಮರಳಲಂ ಜೊತೆ ನಿಂತು ನಿಂತು ಓ ಲಕ್ಷ್ಮಣ ಕೊರಲೊರಲ್ ಕೇಳ್ದೆಯನ್ ಓ ಲಕ್ಷ್ಮಣ ಕೊರಲೊರಲ್ ಕೇಳ್ದೆಡೆಯನ್ ಊಗೆಯಿಂ ಗೊತ್ತು ಹಚ್ಚುತ್ತೆ ಮತ್ತೆ ಮುಂದೋಡಿ ಪರಿದು ಶಂಕಿಸಿ ನಿಂದು ಕರೆದು ಮನದೊಳಗೇನೋ ಮಹದ್ಭೀತಿ ಚರಿಸೆ ಕಂಪಿತ ಗಾತ್ರನ್ ಊರ್ಮಿಳೆಯ ಕಾಂತನ್ ಊರ್ಮಿಳೆಯ ಕಾಂತನ್ನುಕ್ಕುವ ದುಃಖದಿಂದೇ ಓ ಲಕ್ಷ್ಮಣ ಎಂಬ ಪೆಸರಿಂ ತಾನೇ ಶಪಿಸಿಕೊಂಡನು ತನ್ನ ಹಣೆಯ ಬರಗವ ಬೈವ ತೆರದಿಂದೆ ಓ ಲಕ್ಷ್ಮಣ ಎಂಬ ಪೆಸರಿಂ ತಾನೇ ಶಪಿಸಿಕೊಂಡನು ತನ್ನ ಹಣೆಯ ಬರಗವ ಬೈವ ತೆರದಿಂದೆ. ಗಂಭೀರ ಕರುಣ ವಿಷಾದಗಳಿಗೆ ಒದಗಿ ಬರುವಂಥ ರಾಗ ಮಾಯಾಮಾಳುಗೋಳ. ಹಿಂದೂಸ್ತಾನಿಯಲ್ಲಿ ಇದನ್ನು ಭೈರವ ರಾಗ ಅಂತ ಕೂಡ ಕರೀತಾರೆ. ಅದು ಪ್ರಾತಃಕಾಲದ ರಾಗ. ಆ ಪ್ರಾತಃಕಾಲದ ಶಾಂತಿಯ ಜೊತೆಗೆ ರಾತ್ರಿಯ ಸಾವಿನ ನಿರ್ವೇದವನ್ನು ಶೋಕವನ್ನು ತೋರ್ಪಡಿಸುವಂತೆ ಪುಷ್ಪಕ ವಿಮಾನ ಹಾರದರೆ ಇತ್ತ ಲಕ್ಷ್ಮಣ ಓಡ್ತಾ ಇದ್ದಾನೆ ಆ ವಿಸಂವಾದವನ್ನು ಕವಿ ತೋರ್ಪಡಿಸ್ತಾ ಇದ್ದಾರೆ. ಜನಕಜಾನಾಥನಂ ಕೂಗಿ ಕರೆದು ಓಡಿದನ್ ಅರಸಿ, ರಾಮನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿದ್ದಾನೆ? ಅದು ಆಳ್ಗೇಡಿ ಅಂತ ಒಂದು ಕಡೆ ಕುವೆಂಪು ಅವರು ಹೇಳ್ತಾರೆ. ಮನುಷ್ಯ ಮಾತ್ರರು ಇಲ್ಲದಂಥ ದಟ್ಟವಾದ ದಂಡಕಾರಣ್ಯದಲ್ಲಿ ಜನಕಜಾನಾಥನನ್ನ ಮಲೆಯಿಂದ ಮಲೆಗೆ ಮತ್ತೆ ಮತ್ತೆ ಹೋಗಿ ಕೂಗ್ತಾ ಇದ್ದಾನೆ. ಪೊಳ್ತೇರಲ್ ಒಡಂ ಅತ್ತಿಗೆಯ ಕ್ಷೇಮಕ್ಕೆ ಪಿಂತಿರುಗಲೆಳಸಿ, ಹೊತ್ತು ಸಾಗುವ ಮುನ್ನವೇ ಅವನನ್ನು ಹುಡುಕಿ ತರಬೇಕು, ಅತ್ತಿಗೆಯ ಕ್ಷೇಮವನ್ನು ನೋಡಬೇಕು. ಅಣ್ಣನಂ ಕಾಣದೆಯೇ ಮರಳಲ್ ಅಂಜುತೆ, ಅಣ್ಣ ಸಿಗದೇ ಇದ್ದರೆ ಮತ್ತೆ ಹೇಗೆ ಹೋಗಲಿ, ಹೇಳಿದಳಲ್ಲ ಅವಳು ನೀನು ನನ್ನ ಮೇಲೆ ಕಾಮದಿಂದ ಹೀಗೆ ನೋಡ್ತಾ ಇದೀಯಾ ಅಂತ. ಆ ಭೀತಿ ಬೇರೆ ಅವನಿಗುಂಟು. ಅಣ್ಣನನ್ನು ಕರೆದುಕೊಂಡು ಬಂದು ತನ್ನ ನಿಷ್ಪಾಪತನವನ್ನು ಸಾಬೀತು ಮಾಡಬೇಕಾಗಿದೆ. ಇದೆಲ್ಲದರ ಆತಂಕದಲ್ಲಿ ಹೋಗ್ತಾ ಇದ್ದಾನೆ. ನಿಂತು ನಿಂತು ಓ ಲಕ್ಷ್ಮಣ ಕೊರಲ್ ಒರಲ್ ಕೇಳ್ದಡೆಯನ್ ಊಹೆಯಂ ಗೊತ್ತು ಹಚ್ಚುತ್ತೆ. ಆ ಓ ಲಕ್ಷ್ಮಣ ಅನ್ನೋ ಧ್ವನಿ ಎಲ್ಲಿಂದ ಬಂತು ಅಂತ ಆ ದಿಕ್ಕುಗಳನ್ನು ಜ್ಞಾಪಕ ಇಟ್ಟುಕೊಂಡು ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ. ಕಾಡಲ್ಲಿ ದಿಗ್ಭ್ರಮೆ ಅಕ್ಷರಾರ್ಥದಲ್ಲಿ ಆಗುತ್ತದೆ. ಮರುಧ್ವನಿ ಎಲ್ಲಿಂದ ಬರುತ್ತದೆ ಗೊತ್ತಾಗುವುದಿಲ್ಲ. ಪ್ರತಿಧ್ವನಿಸುವುದು ಹೇಗೆ ಅಂತ ಗೊತ್ತಾಗುವುದಿಲ್ಲ. ಆದರೂ ತನಗಿರುವ ಬೇಟೆ ಮೊದಲಾದವುಗಳ ಅನುಭವ, ಈ 13 ವರ್ಷಗಳ ಕಾಲದ ವನವಾಸದ ಅನುಭವ ಇದನ್ನು ಗೊತ್ತು ಹಚ್ಚಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಪರಿದು ಶಂಕಿಸಿ ನಿಂದು ಕರೆದು ಈ ಬಿಡಿ ಬಿಡಿ ತುಂಡು ತುಣುಕು ಪದಗಳಿಂದ ಚಟುವಟಿಕೆ ಎಷ್ಟು ಬಹುಲವಾಗಿತ್ತು ಅನ್ನುವಂಥದ್ದನ್ನು ಕವಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಮನೆಯೊಳಗೇನೋ ಮನಸ್ಸಿನೊಳಗೇನೋ ಮಹದ್ಭೀತಿ ಭಯ ಕಂಪಿತ ಗಾತ್ರನಾಗಿದ್ದಾನೆ. ಊರ್ಮಿಳೇಶ ಅನ್ನುವ ಮಾತನ್ನವರು ಹೇಳ್ತಾರೆ, ಊರ್ಮಿಳೆಯ ಕಾಂತ ಅಂತ. ಕುವೆಂಪು ಅವರಿಗೆ ಲಕ್ಷ್ಮಣನನ್ನು ಅನೇಕ ಬಾರಿ ಈ ಹೆಸರಿಂದ ಕರೆಯುವುದಿಷ್ಟ. ಏಕೆಂದರೆ ಅವರು ರವೀಂದ್ರನಾಥ ಠಾಕೂರರ ಕಾವ್ಯದಲ್ಲಿ ಅನಾದರ, ಕಾವ್ಯೇರ ಅನಾದರ್ ಅನ್ನುವ ಬಂಗಾಳಿಯ ಲೇಖನ ತುಂಬ ಮನಸ್ಸಿಗೆ ಮುಟ್ಟಿತ್ತು. ಅದನ್ನು ಇವರ ಪ್ರಿಯಗುರುಗಳು ಈ ಕಾವ್ಯವನ್ನು ಯಾರಿಗೆ ಅರ್ಪಣೆ ಮಾಡಿದ್ರಲ್ಲ, ಆ ವೆಂಕಣ್ಣಯ್ಯನವರು ಅನುವಾದ ಮಾಡಿದ್ದರು. ಊರ್ಮಿಳೆಯಂಥ ತಪಸ್ವಿನಿ ಸ್ತ್ರೀ ವಾಲ್ಮೀಕಿಯಿಂದ ಉಪೇಕ್ಷೆಗೆ ಒಳಗಾಗಿದ್ದಾಳೆ ಅಂತ
ರವೀಂದ್ರನಾಥ ಠಾಕೂರರಿಗೆ ಆದಂತಹ ಒಂದು ಭಾವನೆ. ಅದು ಕುವೆಂಪುರ ಮನಸ್ಸಿಗೂ ಮುಟ್ಟಿ ಇಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಊರ್ಮಿಳೆಯನ್ನು, ಅವಳ ತಪಸ್ಸನ್ನು, ಅವಳ ದಾಂತ ಮತ್ತು ಶಾಂತ ವ್ಯಕ್ತಿತ್ವವನ್ನು ತೋರ್ಪಡಿಸುವಂತೆ ಮತ್ತೆ ಮತ್ತೆ ಲಕ್ಷ್ಮಣನ ವ್ಯಕ್ತಿತ್ವದಲ್ಲಿ ಊರ್ಮಿಳಾಪತಿತ್ವವನ್ನು ಆರೋಪಣ ಮಾಡ್ತಾ ಇರ್ತಾರೆ. ಅವನು ಉಕ್ಕುವ ದುಃಖದಿಂದ ಓ ಲಕ್ಷ್ಮಣ ಎಂಬ ಪೆಸರಿನ ತಾನೇ ಶಪಿಸಿಕೊಂಡನು. ಕುವೆಂಪುರ ತಾಯಿ ಯಾವುದೇ ಒಂದು ಬಳಲಿಕೆಯ ಕೆಲಸ ಎಲ್ಲ ಆದಮೇಲೆ ಓ ಲಕ್ಷ್ಮಣ ಅಂತ ನಾನು ಬಂದನಪ್ಪ, ಓ ಲಕ್ಷ್ಮಣ ಅಂತ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ರಂತೆ. ಅದರಿಂದಾಗಿ ಓ ಲಕ್ಷ್ಮಣ ಅನ್ನುವ ಹೆಸರಿಟ್ಟೆ ಈ ಸಂಚಿಕೆಗೆ ಅಂತಾರೆ. ನಮ್ಮ ಲೋಕ ರೂಢಿಯಲ್ಲಿ ಕೂಡ ಉಂಟು. ಜನಪದ ಜೀವನದಲ್ಲಿ ಓ ಲಕ್ಷ್ಮಣ ಅಂತ ಅಷ್ಟು ದೂರ ಬಿಸಿಲಲ್ಲಿ ಬಂದ್ವಿ ಅಂತ ಹೀಗೆಲ್ಲ ಹೇಳ್ತೀವಿ. ಆ ಒಂದು ನಾಣ್ಣುಡಿಯನ್ನು ನುಡಿಗಟ್ಟನ್ನು ಬಳಸಿಕೊಂಡಿದ್ದಾರೆ. ಇಲ್ಲಿ ಲಕ್ಷ್ಮಣ ಹೇಗೆ ಓ ಲಕ್ಷ್ಮಣ ಅನ್ನುವ ಧ್ವನಿಯನ್ನು ಅರಸಿ ಹೋದನೋ, ರಾಮನೂ ಹಾಗೆಯೇ ಓ ಲಕ್ಷ್ಮಣ ಅಂತ ಮತ್ತೆ ಕರೀತಾ ಬರ್ತಾನೆ. ಸೀತೆಯು ಓ ಲಕ್ಷ್ಮಣ ಹೋಗು ಅಂತ ಇಡೀ ಸಂಚಿಕೆಯೇ ಹಾಗೆ ಆರಂಭವಾಗುತ್ತದೆ. ಆ ರಚನಾ ತಂತ್ರ ಅತ್ಯದ್ಭುತವಾಗಿದೆ. ಅದು ಆರ್ತತೆ, ಅಸಹಾಯಕತೆ, ಬಳಲಿಕೆ ಇವುಗಳನ್ನು ತೋರ್ಪಡಿಸುವ ಒಂದು ಪ್ರತಿಮೆಯಾಗಿ, ಒಂದು ಅತ್ಯದ್ಭುತವಾದ ಪದವಾಗಿ ರೂಪುಗೊಂಡಿದೆ. ಅದನ್ನು ನಾವು ಕಾಣ್ತೀವಿ. ತನ್ನನ್ನೇ ತಾನು ಈ ಹೆಸರು ತನಗೆ ಯಾಕೆ ಬೈತು ಬಂತು ಅಂತ ಬೈಕೋತಾನೆ ಅಂತ ಕವಿ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಮುಂದೆ ಬರುವ ಮಹಾವಿಷಾದಕ್ಕೆ ಭೂಮಿಕೆಯನ್ನು ಸಜ್ಜು ಮಾಡ್ತಾ ಇದ್ದಾರೆ. ಅನಿತರುಳ್ ತನ್ನ ದನಿಯಿಂದೆ ಸೌಮಿತ್ರಿಯಂ ಕರೆದೊರಲಿ ಮಾರೀಚನಳಿಯೇ. ಅನಿತರುಳ್ ತನ್ನ ದನಿಯಿಂದೆ ಸೌಮಿತ್ರಿಯಂ ಕರೆದೊರಲಿ ಮಾರೀಚನಳಿಯೇ. ಗತಿಯಿದೇನ್ ಗತಿಯೇನಿದಂ ಕೇಳ್ದೊಡೆ ಆಲಲನೆ ಲಕ್ಷ್ಮಣರೆಂದು ರಾಕ್ಷಸ ಮಾಯೆಗಳುಕಿ ಕೇಡಿಂಗೆ ಕಳವಳಿಸಿ ಕೇಡ ನಡೆಸುವ ಮೊದಲೇ ಪರ್ಣಶಾಲೆಗೆ ಹೋಗೆನೆಂದಾಸರಂ ಅಣಂ ಲೆಕ್ಕಿಸದೆ ಓಡೋಡಿ ಬರುತ್ತಿದ್ದ ರಾಘವಂ ತಮ್ಮನಂ ಕರೆವ ದನಿಯನಾಲಿಸಿದನು ತಮ್ಮನ ಕರೆವ ದನಿಯನಾಲಿಸಿದನು ಅಕ್ಕಟ ಕೇಡಾಯಿತಯ್ಯಯ್ಯೋ ಕೋಳು ಹೋದಳೆಲಲನೆ ಮೋಸವೋದನೆ ಮಹಾಮತಿ ಊರ್ಮಿಳೇಶನು ಮೋಸವೋದನೆ ಮಹಾಮತಿ ಊರ್ಮಿಳೇಶನು ಎನುತೆ ಐದು ತಿರೆ ಮರಳಿ ಕೇಳ್ದುದೇನೆಂಬೆನ್ ಆ ದುಶ್ಯಕುನ ಏನೆಂಬೆನ್ ಆ ದುಶ್ಯಕುನವೋ ಲಕ್ಷ್ಮಣಂ ಆ ದುಶ್ಯಕುನದೋ ಲಕ್ಷ್ಮಣಂ ಮತ್ತಿದೇನಿದು ಮಾಯೆ ನೋಳ್ಪೆನೆಂದೋಡಿದನ್ ಓ ಲಕ್ಷ್ಮಣ ಎಂದು ಕೂಗಿದನು ತಮ್ಮನಂ ಓ ಕೊಂಡನಾತನು ಪಳುಗಾಡೋಳೋಡೋಡಿ ಬರುತ್ತೆ ಪಳುಗಾಡೋಳೋಡೋಡಿ ಬರುತ್ತೆ ಓ ಗೊಂಡನಾತನು. ಲಕ್ಷ್ಮಣ ರಾಮನನ್ನು ಹುಡುಕಿಕೊಂಡು ಕಾಡಲ್ಲಿ ಅಲೀತಾ ಇದ್ದಂತೆ ಲಕ್ಷ್ಮಣನ ಒಂದು ಧ್ವನಿ ರಾಮನಿಗೆ ಕೇಳಿಸಿದೆ. ಮೊದಲೇ ಆ ಮಾರೀಚ ಮಾಯಾಮೃಗದ ಒಂದು ಅಪಾಯ ಅವನಿಗೀಗ ಸಾಕ್ಷಾತ್ಕಾರವಾಗಿರುವಂಥದ್ದು, ಮೃಗವಿದ್ದ ಜಾಗದಲ್ಲಿ ಮೃಗಾದನಾದ ರಾಕ್ಷಸ ಇದ್ದದ್ದು ಅದೆಲ್ಲ ಗೊತ್ತಾಗಿ ರಾಮನಿಗೆ ಒಂದಿಷ್ಟು ಕಸಿವಿಸಿಯಾಗಿದೆ. ಅವನು ಕಂಗಾಲಾಗಿದ್ದಾನೆ. ಇತ್ತ ಲಕ್ಷ್ಮಣ ತನ್ನ ಹೆಸರಿಂದ ಚೀರ್ದನಿಯ ಮಾರ್ದನಿಯ ಗೋಳ್ದನಿಯಿಂದ ಬರ್ತಾ ಇದ್ದಾನೆ. ಅದು ಕೂಡ ರಾಮನಿಗೆ ದಿಕ್ಕೆಡಿಸಿದೆ. ಇದೇನಿದು, ಲಲನೆ ಲಕ್ಷ್ಮಣರು ಕೇಳಿ ಅಳುಕಿದರಾ ಅಂತನಿಸಿದೆ. ರಾಕ್ಷಸ ಮಾಯೆಗೆ ಅವರು ಸಿಲುಕಿದರಾ? ಇನ್ನು ಕೇಳು ಬರುವ ಮುನ್ನವೇ ಪರ್ಣಶಾಲೆಗೆ ಹೋಗಬೇಕು ಅಂತಂದುಕೊಂಡು ಎಷ್ಟು ಶ್ರಮವಾದರೂ ಪರವಾಗಿಲ್ಲ ಅಂತ ಲೆಕ್ಕಿಸದೆ ಓಡೋಡಿ ಬರುತ್ತಿದ್ದ ರಾಘವ. ಅವನು ಇತ್ತ ಕಡೆಗೆ ತಮ್ಮನನ್ನು ಕಂಡ, ತಮ್ಮನೂ ಕಂಡ. ಅಕ್ಕಟ ಕೇಡಾಯಿತು, ಒಳು ಹೋದಳೆ ಲಲನೆ ಮೋಸ ಹೋದನೆ ಮಹಾಮತಿ ಊರ್ಮಿಳೇಶನು ಅಂತ ಅಂದುಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಮತ್ತೆ ಊರ್ಮಿಳೇಶ ಅನ್ನೋ ಪದ ಬಂದಿದೆ ನೋಡಿ. ಮತ್ತೆ ದುಶ್ಯಕನವಾಗುವಂತೆ ಅವನ ಎಡಗಣ್ಣು ಹೊಡ್ಕೊಳ್ತಾ ಇದೆ.
ಇದೇನಿದು ಮಾಯೆ ಅಂತ ಓಡಿ ಮತ್ತೆ ತಮ್ಮನ ಹತ್ತಿರಕ್ಕೆ ಬರ್ತಾನೆ. ಅಂದರೆ ಆ ವಿವರಗಳನ್ನು ಕೊಡುವುದರೊಳಗೆ ಕುವೆಂಪು ತೋರ್ಪಡಿಸುವಂತಹ ಸೂಕ್ಷ್ಮತೆಯನ್ನು ಗಮನಿಸಬೇಕು. ಇಲ್ಲೆಲ್ಲ ಆ ವಿವರಗಳನ್ನು ಕೊಡುವಲ್ಲಿ ಹೆಚ್ಚು ಅಲಂಕಾರಿಕವಾದ ಶೈಲಿಗೆ ಬಂದಿಲ್ಲ. ಕಾರಣ ಉದ್ವಿಗ್ನತೆ ಇದೆ. ಇಲ್ಲಿ ಸಂದರ್ಭವೇ ತಾನು ಮುಂದಾಗಿ ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತದೆಯೋ ಅಲ್ಲಿ ಯಾವ ವಿಶಿಷ್ಟವಾದ ಅಲಂಕಾರಗಳು ಬರಬೇಕಾಗಿಲ್ಲ. ಒಮ್ಮೆ ರಸಪ್ರವಾಹಕ್ಕೆ ಕಥಾನಕ ಬಂದು ಮುಟ್ಟಿತು ಅಂತಂದರೆ ಮತ್ತೆ ಆ ರಸಪ್ರವಾಹವೇ ನಡೆಸಿಕೊಂಡು ಹೋಗುತ್ತದೆ. ವಿಶೇಷವಾದ ಕವಿಯ ಪ್ರಯತ್ನವೇ ಬೇಕಿಲ್ಲ. ಆ ಬಗೆಯಾದದ್ದನ್ನು ಆ ಹದವಾದ ಶೈಲಿಯನ್ನು ಕಾಣ್ತೀವಿ. ರಾಮಾಯಣ ದರ್ಶನ ಕಠಿಣ ಕಾವ್ಯ ಅನ್ನುವರು ಈ ಥರದ ಭಾಗಗಳಲ್ಲಿರತಕ್ಕಂಥ ಮೃದುಪೇಶಲವಾದ ಸಹಜ ಸುಲಭವಾದ ಗತಿಯನ್ನು ಗಮನಿಸಬೇಕಾಗುತ್ತದೆ. ಮುಂದೆ ನೋಡಿ ರಾಮ ಹೇಳ್ತಾನೆ. ಓ ಲಕ್ಷ್ಮಣ ಕೇಳಾಯ್ತಲ ದೇವಿಯೊರ್ವಳಂ ಬಿಟ್ಟೇಕೆ ಬಂದೆ ಕೊರಳು ಕೊಯ್ದೆ ಹಾಕೊಂದೆ ನೀ ಕೊಂದೆ ಪಿಂತಿರುಗು ನಡೆ ಬೇಗಂ ಎನಲ್ ಎಲೆ ಮನೆಗೆ ನಡೆ ಬೇಗಂ ಎಲೆ ಮನೆಗೆ ಶಿವ ಶಿವ ಸೂರ್ಯ ಓದುವೋ ನಾಂ ನಿಶಾಚರರ ಕೈತವಕಕ್ಕೆ ನಾಂ ನಿಶಾಚರರ ಕೈತವಕ್ಕೆ ಸೂರ್ಯ ಓದೆವೋ ಶೀಘ್ರ ಸಂಕ್ಷೇಪದಿಂ ತಂ ತಮ್ಮ ನಡೆದು ದಂ ಮಾತಾಡುತ್ತಿರುವರುಂ ಧಾವಿಸೀದರ್ ಅತಿ ಜವದಿ ಪಂಚವಟಿ ಪರ್ಣ ಕುಟಿಗೆ ಕೂಗಿದುದು ನೀನಲ್ತೆ ಸತ್ತನ ರಾಕ್ಷಸಂ ಅದು ನಿಶಾಚರ ಮಾಯೆ ಎಂದು ನಾನೆಂತು ಪೇಳ್ದೊಡಂ ಅಂತಾಡಿ ನಿನ್ನ ನೆಳ್ಚಿದಳೆ ಅಲ್ಲದ ನಿಂತು ಬಂದ ಪೆನೆ ಎಂತಾದೊಡಂ ತಪ್ಪಿ ನಡೆದೆ ಪೆಣ್ಣೆಂದುದಕ್ಕೆ ಮುನಿದೆ ನನ್ನಾಣೆಯಂ ಮೀರ್ದೆ ಅಹುದಣ್ಣಯ್ಯ ತಪ್ಪಾಯಿತು ಬಗೆಯಂ ಕದಡಿತು ಅತ್ತಿಗೆಯ ನುಡಿಯ ಕೂರ್ಪು ಕೌಸಲ್ಯಯಾಶೀರ್ವಾದ ಮಿರ್ಕೆಮಗೆ ಸತಿಗೆ ಕೇಡಾಗದಿರ್ಕೆ ಅಣ್ಣ ಜಟಾಯುವಿರೆ ರಕ್ಷೆಗೆ ಅಣ್ಣ ಜಟಾಯುವಿರೆ ರಕ್ಷೆಗೆ ಯಮಗೆ ಉದಯ ಭೀತಿ ಆದೊಡಂ ಏಕೋ ಸೌಮಿತ್ರಿ ನಾನೆಂದುಂ ಅನುಭವಿಸದೊಂದು ಅಳ್ಕು ಕರುಳಂ ಕಿಮುಳ್ಚುತ್ತಿದೆ ನಾನೆಂದುಂ ಅನುಭವಿಸದೊಂದಳುಕು ಕರುಳಂ ಕಿಮುಳ್ಚುತ್ತಿದೆ ನನಗುಮಂತೆಯೇ ಭಯಂ ನನಗುಮಂತೆಯೇ ಭಯಂ ಸದ್ದನೇದದು ತಮ್ಮ ಸದ್ದದೇನದು ತಮ್ಮ ಭೋರ್ಗೆರೆಯುತ್ತಿದೆ ದೂರ ಬಿರುಗಾಳಿ ಚಿತ್ಕಾರ ಮಾಯ್ತಲ್ತೆ ಅಲ್ತಲ್ತು ಅಲ್ತಲ್ತು ಕೊಂಬೆ ಗುಜ್ಜಿತು ಕೊಂಬೆ ಆರೋ ಕರೆದಂತಾಯಿತು ಮಂಗಟ್ಟೆ ವಕ್ಕಿ ಕೂಗಿತು ಬೇರೆ ಏನಲ್ಲವೈ ಆಗಳಿರದಾತ ಪಂ ಈಗಳೆಂತರಳುತ್ತಿದೆ ಏಂ ಸೇದೆ ಪಾಳ್ಚಿನಂ ಊರ್ಗೆ ಮರಳುವ ದಿನಮೇ ಏಂ ಕಷ್ಟ ಮೊದಗಿತೈ ಬಳಿ ಸಾರ್ದುದಾಶ್ರಮಂ ಪೆರ್ಚುತಿಹದೆನ್ನೆರ್ತೆಯುಂ
ಪೆರ್ಚುತಿಹುದೆನ್ನೆರ್ತೆಯ ಕಳವಳಂ ಅದೋ ಅಲ್ಲಿ ಶಾಂತಿಯಂತಿಹುದೆಂತು ಪರ್ಣಕುಟಿ ಅಲ್ಲಿ ಶಾಂತಿಹುದೆಂತು ಪರ್ಣಕುಟಿ ಸಾಲ್ಗುಮಾದು ಸ್ವಪ್ನಂ ಇನ್ನೆಂದೂ ಉಲ್ಲಂಘಿಸೆನ್ನಿನ್ನ ಕಟ್ಟಾಣೆಯಂ ಇದುವೆ ಮೊದಲ್ ಇದುವೆ ಕೊನೆ ಇನ್ನೆಂದೂ ಉಲ್ಲಂಘಿಸೆನ್ ನಿನ್ನ ಕಟ್ಟಾಣೆಯಂ ದೇವಿ ಕಾಣಿಸಳೆ ಒಳಗಿರಲ್ಪೇಳ್ದು ಬಂದೆನ್ ಅದೇಕೆ ಏನು ನೋಡಲ್ಲಿ ಆ ಬಳ್ಳಿ ಇಡೀ ಈ ಸಂದರ್ಭ ಕೇವಲ ಸಂವಾದಗಳಿಂದ ಕೂಡಿದೆ. ಒಂದೇ ಒಂದು ವರ್ಣನಾಂಶ ಇಲ್ಲ. ಎಲ್ಲವೂ ರಾಮ ಲಕ್ಷ್ಮಣರ ಸಂವಾದವೇ, ಅವರ ಸಂಭಾಷಣೆಯೇ ಆಗಿದೆ. ಬಹಳ ಸಹಜವಾಗಿ ತುಂಬ ನಾಟಕೀಯವಾಗಿ ಬಂದಿದೆ. ರಾಮಾಯಣ ದರ್ಶನಂ ಹೇಗೆ ಶ್ರವ್ಯಕಾವ್ಯವೋ ಹಾಗೆ ದೃಶ್ಯಕಾವ್ಯವೂ ಹೌದು ಅನ್ನುವಂತೆ ಅಲ್ಲಲ್ಲಲ್ಲಿ ತಳತಳಿಸುವಂತೆ ಸಂವಾದಗಳು ಬರ್ತವೆ. ದೊಡ್ಡ ದೊಡ್ಡ ಸಂವಾದಗಳಿರುವಂತಹ ಅತ್ತಲ ದೈತ್ಯ ಸಭೆಯೊಳ ಮೊದಲಾದ ಸಂಚಿಕೆಗಳನ್ನು ಕಾಣಬಹುದು. ಹಾಗಲ್ಲದೆ ಚಿಕ್ಕ ಚಿಕ್ಕ ಸಂವಾದಗಳಿರುವಂಥ ಕೆಲವು ಭಾಗಗಳುಂಟು. ಅದರೊಳಗೆ ಎತ್ತಿ ತೋರುವಂಥದ್ದು ಈ ಓಲಕ್ಷ್ಮಣ ಸಂಚಿಕೆ. ಅದೇ ರೀತಿ ಅವರು ಚಿತ್ರಕೂಟಕ್ಕೆ ಬಂದಾಗ ಆ ಚಿತ್ರಕೂಟದ ವನವರ್ಣನೆಯನ್ನು ಮಾಡುವಲ್ಲಿ ಬಹಳ ಆರ್ದ್ರವಾದ ರೀತಿಯ ತುಂಬ ಕವಿಸಹಜ ಮನೋಹರವಾದ ಉಕ್ತಿಗಳ ತವರಾದಂಥ ಸಂವಾದಗಳನ್ನು ನೋಡ್ತೀವಿ. ಆ ಬಗೆಯಲ್ಲಿ ಇಲ್ಲಿ ಭಾವೋದ್ವಿಗ್ನವಾದ ಅಣ್ಣ ತಮ್ಮಂದಿರಿಬ್ಬರು ತುಂಬ ಯಥಾಲಾಪವಾಗಿ ಮಾತನಾಡಿಕೊಳ್ಳುವಂತಹ ನುಡಿ ಗಡನವನ್ನು ಕಾಣ್ತೀವಿ. ಲಕ್ಷ್ಮಣ ಕೇಳ್ತಾನೆ, ಕೂಗಿದ್ದುದು ನೀನಲ್ತೆ? ನಾನು ಕೂಗಿದ್ದಲ್ಲ ಅಂತ ರಾಮ ಹೇಳೋದೇ ಇಲ್ಲ. ಸತ್ತನ ರಾಕ್ಷಸಂ ಅಂತಾನೆ. ಅಂದರೆ ನೋಡಿ, ರಾಮನ ಒಂದು ಎಕ್ಸೈಟ್ಮೆಂಟ್ ಯಾವ ರೀತಿಯಾದದ್ದು, ಉದ್ವಿಗ್ನತೆ. ಕೂಗಿದ್ದು ನೀನಲ್ವಾ ಅಂದರೆ ರಾಕ್ಷಸ ಕೂಗಿದ್ದು, ಅದು ರಾಕ್ಷಸಮಾಗಿಯೇ ಅವನನ್ನು ನಾನು ಕೊಂದೆ, ಅಷ್ಟನ್ನು ಸತ್ತನ ರಾಕ್ಷಸಂ ಅನ್ನೋ ಪದದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ತಾನು ಏನು ಮಾಡಬೇಕಾಗಿದೆ, ಮೊದಲು ಸೀತೆಯನ್ನು ಅವಳು ಚೆನ್ನಾಗಿದ್ದಾಳ ಇಲ್ವಾ ಅಂತ ನೋಡಬೇಕಾಗಿದೆ. ಅದಕ್ಕಾಗಿ ಅವನು ಹೇಳ್ತಾನೆ, ಅದು ನಿಶಾಚರಮಾಯಿ ಎಂದು ನಾನೆಂತೆಂತು ಪೇಳ್ದೊಡಂ ಅಂತ ಲಕ್ಷ್ಮಣ ಮುಂದುವರೆಸ್ತಾನೆ. ಅಂತಾಡಿ ನೀನು ನನ್ನ ಎಬ್ಬಿದಳೆ, ಅವಳು ಹಾಗೆ ನಿನ್ನನ್ನು ಎಬ್ಬಿಸಿದಳ ಅಲ್ಲದ ಆ ನಿಂತು ಬಂದಪ್ಪನೆ, ಹಾಗಲ್ಲದೆ ಇದ್ರೆ ನಾನು ಬರ್ತಾ ಇದ್ದನ. ತತ್ಕ್ಷಣವೇ ರಾಮನಿಗೆ ಸ್ವಲ್ಪ ಮುನಿಸಾಗುತ್ತದೆ. ಎಂತಾದೊಡಂ ತಪ್ಪಿ ನಡೆದೆ, ಪೆಣ್ಣೆಂದುದಕ್ಕೆ ಮುನಿದೆ, ನನ್ನ ಆಣೆಯ ಮೀರ್ದೆ. ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ತಮ್ಮ ಲೆಕ್ಚರ್ಸ್ ಆನ್ ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ತುಂಬ ಹಠಮಾರಿ, ಕೆಲವು ವಿಷಯಗಳಲ್ಲಿ ತನ್ನ ಮಾತೇ ನಡೆಯಬೇಕು ಅಂತ ಸಾಧಿಸ್ತಾ ಇದ್ದ. ಪಾಪ ಲಕ್ಷ್ಮಣ ಏನು ಮಾಡ್ತಾನೆ, ಸೀತೆ ಅವನನ್ನು ಬಾಯಿಗೆ ಬಂದಂತೆ ಬೈದು ಅಶ್ಲೀಲವಾದ ದುರ್ವಾಚಕವಾದಂಥ ಸಂದರ್ಭಗಳನ್ನು ಪೋಣಿಸಿ ಹೇಳಿ ನೀನು ಹೊರಡದೇ ಇದ್ರೆ ನಾನು ನೇಣು ಹಾಕ್ಕೊಳ್ತೀನಿ ಅಂತೆಲ್ಲ ಅಂದಾಗಿ ಇನ್ನೇನು ಮಾಡ್ತಾನೆ, ಪಾಪ ಬಂದ. ಹಾಗೆ ಅಸಹಾಯಕನಾಗಿ ಬಂದದ್ದಕ್ಕೆ ಕ್ರೋಧಸ್ಯ ವಶಮಾಪನ್ನ ನಾಕರೋ ಮಮ ಶಾಸನಂ ಅಂತ ಇದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥದ್ದು. ಕೋಪಕ್ಕೆ ತುತ್ತಾಗಿ ನೀನು ನನ್ನ ಮಾತನ್ನು ಕೇಳಲಿಲ್ಲ ಅಂತ. ಇಲ್ಲದೇ ಇದ್ರೆ ಸೀತೆ ಆಡದಷ್ಟು ಕೆಲಸ ಮಾಡ್ತಾ ಇದ್ದಳು. ಸೀತೆಯ ಆತ್ಮಹತ್ಯಾ ಪ್ರಯತ್ನ ಅವಳಿಗೆ ಎರಡು ಬಾರಿ ಇದ್ದಂತೆ ರಾಮಾಯಣದಲ್ಲಿ ಕಾಣುತ್ತದೆ. ಒಂದು ಲಕ್ಷ್ಮಣನನ್ನು ಓಡಿಸುವಾಗ, ಮತ್ತೊಂದು ರಾವಣ ತುಂಬ ನಿಂದಿಸಿದಾಗ. ಎರಡು ತಿಂಗಳೊಳಗೆ ತಾನು ಹಾಸಿಗೆಗೆ ಅವಳನ್ನು ಕಾಣದೇ ಇದ್ದರೆ ಪ್ರಾತರಾಶಾಯ ಕಲ್ಪೆಯೇ ಬೆಳಗಿನ ಉಪಹಾರವಾಗಿ ತಿಂದುಬಿಡ್ತೀನಿ ಅಂದಾಗ ಇನ್ನು ಈ ಬದುಕಿಗೆ ಅರ್ಥ ಇಲ್ಲ ಅಂತ ಉದ್ಬಂಧನ ವ್ಯವಸಾಯ ಅನ್ನುವ ಒಂದು ಸರ್ಗ ಸುಂದರಕಾಂಡದಲ್ಲಿ ಬರುತ್ತದೆ. ತಾನು ತನ್ನ ತಲೆಕೂದಲಿಂದಲೇ ನೇಣು ಹಾಕಿಕೊಳ್ಳುವ ಪ್ರಯತ್ನ ಮಾಡ್ತಾಳೆ. ಆಗ ಹನುಮಂತ ಅವಳನ್ನು ಕಾಪಾಡ್ತಾನೆ. ಇತ್ತ ಇಲ್ಲಿ ಲಕ್ಷ್ಮಣ ಅವಳ ಒಂದು ಆತ್ಮಹತ್ಯಾ ಪ್ರಯತ್ನವನ್ನು ನಿವಾರಿಸುವ ಮಟ್ಟಿಗೆ ತಾನು ಪಾಪ ಅಣ್ಣನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆದರೆ ರಾಮನಿಗೆ ಅದ್ಯಾವುದೂ ಬೇಕಾಗಿಲ್ಲ, ಅವನ ಹಠ ಕೆಲವೊಮ್ಮೆ ಬರುತ್ತದೆ. ಅದಕ್ಕೂ ಕಾರಣ ಉಂಟು, ಇದು ಮನುಷ್ಯ ಸ್ವಭಾವ. ಮಹಾಕಾವ್ಯದಲ್ಲಿ ನಾವು ಕಾಣಬೇಕಾದದ್ದು ಇದು. ರಾಮ ಆಗಲಿ ಅಥವಾ ಕೃಷ್ಣ ಆಗಲಿ, ಯಾರೇ ಆಗಲಿ, ದೇವತೆಗಳೇ ಅಂತ ಶ್ರದ್ಧಾಭಕ್ತಿಯಿಂದ ನಂಬುವರಿದ್ದರೆ ಇರಲಿ, ತೊಂದರೆ ಇಲ್ಲ. ಆದರೆ ಅಲ್ಲಿ ಮಾನುಷತ್ವಾರೋಪ ಮಾಡದೆ ರಸಸಿದ್ಧಿ ಆಗುವುದಿಲ್ಲ. ಪ್ರಾಣಿ ಪಕ್ಷಿಗಳಲ್ಲಾಗಲಿ, ತರುಲತೆಗಳಲ್ಲಾಗಲಿ, ಪರ್ವತಾರಣ್ಯದಲ್ಲಾಗಲಿ ಮಾನುಷೀಕರಣ ಮಾಡದೆ ರಸಸಿದ್ಧಿ ಇಲ್ಲ ಅಂತ ಇಡೀ ಅಲಂಕಾರ ಶಾಸ್ತ್ರ ಹೇಳುತ್ತದೆ. ಹಾಗೆ ದೇವತೆಗಳಲ್ಲಿ ಕೂಡ ರಸ ಇಲ್ಲವಂತೆ ಅವರು ಮಾನುಷೀಕೃತರಾಗಬೇಕು ಅಂತನ್ನುವಂಥದ್ದು. ಯಾಕೆಂದರೆ ಈ ಗುಣತ್ರಯ ಸಮಾಹಾರದಿಂದಲೇ ಚಿತ್ತವೃತ್ತಿಗಳು, ಅಲ್ಲಿಂದ ರಸ. ಏನೇ ಆಗಲಿ, ನಾನು ಏನು ಮಾಡೋದು, ಅಹುದಣ್ಣಯ್ಯ ತಪ್ಪಾಯಿತು, ಬಗೆಯಂ ಕದಡಿದತ್ತು ಅತ್ತಿಗೆಯ ನುಡಿಯ ಕೂರ್ಪು ಅಂತಾನೆ. ಬಹಳ ಕಠೋರವಾದ ಮಾತುಗಳು, ಅದಕ್ಕಾಗಿ ಬಂದೆ ಅಂತ.
ಮತ್ತೆ ನೋಡಿ ರಾಮ ತಮ್ಮನ್ನು ಆಕ್ಷೇಪ ಮಾಡಕ್ಕೆ ಹೋಗಲ್ಲ. ಅವನು ಪಾಪ ಸ್ವದೋಷ ಪರದೋಷವಿತ್ತಂತ ವಾಲ್ಮೀಕಿಗಳು ಹೇಳ್ತಾರೆ, ಅದನ್ನು ಬೆಳೆಸಿ ನೀನು ಬರಲೇಬಾರ್ದಾಗಿತ್ತು, ಯಾತಕ್ಕೆ ಬಂದೆ ಅಂತ ಬೈತಾ ಕೂತ್ಕೊಳ್ಳಲ್ಲ. ಏನೇ ಇರಲಪ್ಪ, ಅಮ್ಮನ ಆಶೀರ್ವಾದ ಇರಲಿ, ಕೌಸಲ್ಯ ಆಶೀರ್ವಾದ ಮಿರ್ಕೆಮೆಗೆ, ಸತಿಗೆ ಕೇಡಾಗದಿರಕ್ಕೆ, ತೊಂದರೆ ಇಲ್ಲ, ಜಟಾಯುವಿದಾನಲ್ಲ, ಜಟಾಯುವರೆ ರಕ್ಷೆಗೆ ಎಮಗೇವುದೈ ಭೀತಿ. ಆದರೂ ನೋಡಿ ಕಣ್ಣು ಕಾಣದಿದ್ರೂ ಕರುಳು ಕಾಣುತ್ತದೆ ಅಂತಾರಲ್ಲ, ಇವನಿಗೆ ಅಂತರಂಗದಲ್ಲಿ ಉದ್ವಿಗ್ನತೆ. ಯಾಕೋ ಕರುಳಂ ಕಿಮುಳ್ಚುತ್ತಿದೆ, ಯಾವುದೋ ಒಂದು ಅಳುಕು ಅಂತಾನೆ. ನನಗೂ ಮಂತೆಯೇ ಭಯಂ, ಇವನಿಗೂ ಅದೇ ಉಂಟು. ಇತ್ತ ಸೀತಾಪಹರಣವಾಗಿದೆ, ಅದು ಒಟ್ಟೊಟ್ಟಿಗೆ ನಡೀತಾ ಇದೆ. ಅರೆ ಕಾವ್ಯದಲ್ಲಿ ಮತ್ತು ಇನ್ಯಾವುದ್ರೊಳಗಾಗಲಿ ಒಟ್ಟೊಟ್ಟಿಗೆ ತೋರಿಸುವುದು ಕಷ್ಟ. ಪ್ಯಾರಲಲ್ ನೆರೇಷನ್ಸ್ ಅಂತ ಏನಿವೆ, ಸಮಾನಾಂತರವಾದಂಥ ಸಂಕಥನಗಳನ್ನು ರಂಗಸ್ಥಳದ ಮೇಲೆ ತೋರಿಸ್ಬೋದು, ಅರೆ ನಮಗೆ ಒಟ್ಟಿಗೆ ನೋಡುವುದಕ್ಕಾಗುತ್ತದೆಯಾ? ಈ ದೃಷ್ಟಿಯಿಂದ ನೋಡಿದರೆ ಮಲ್ಟಿಪಲ್ ವಿಂಡೋಸನ್ನು ಓಪನ್ ಮಾಡಿಕೊಂಡು ಕಂಪ್ಯೂಟರಲ್ಲಿ ಕಾಣೋ ಅವಕಾಶ ಇರ್ಬೋದು. ಕಾಣುವ ಕಣ್ಣು ಒಂದೇ ಅಲ್ವ, ಗ್ರಹಿಸುವ ಬುದ್ಧಿ ಒಂದೇ ಅಲ್ವ? ಹೀಗಾಗಿ ಕಾವ್ಯದಲ್ಲಿ ಹಿಂದೆ ಆದದ್ದನ್ನು ಮುಂದೆ ಮಾಡಿಕೊಂಡು, ಮುಂದಾದದ್ದನ್ನು ಹಿಂದೆ ಮಾಡಿಕೊಳ್ಳಬೇಕಾಗುತ್ತದೆ. ಇತ್ತ ನಾವು ಗಮನಿಸಿಕೊಳ್ಳಬೇಕು ನಮ್ಮ ಪ್ರತಿಭೆಯನ್ನು, ನಮ್ಮ ಸಹೃದಯ ಶಕ್ತಿಯನ್ನು, ನಮ್ಮ ಭಾವಯಿತ್ರಿ ಪ್ರತಿಭೆಯನ್ನು ನಾವಿಲ್ಲಿ ತಂದುಕೊಂಡು, ಅತ್ತ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಳ್ಳೋಕ್ಕೆ ಬಂದಾಗ ಅವಳನ್ನು ಚೀತ್ಕಾರ ಮಾಡ್ತಾ ಇದ್ರು ಕೇಳದೆ ಮುಡಿ ಹಿಡಿದು ನಿರ್ದಯವಾಗಿ ಅವಳನ್ನು ಹೆಗಲ ಮೇಲೆ ಹಾಕಿಕೊಂಡು ಹೋದನಲ್ಲ, ಅದು ಏನದು ಸದ್ದೇನದು ತಮ್ಮ? ಅದಲ್ಲಿ ವಿಮಾನದ ಆಗಮನದ ಸಂದರ್ಭ. ಭೋರ್ಗರಿಯುತ್ತಿದೆ ದೂರ ಬಿರುಗಾಳಿ, ಆ ವಿಮಾನದ ಒಂದು ವೇಗಕ್ಕೆ ಗಾಳಿ ಕೊಡ್ತಾ ಇರತಕ್ಕಂಥ ಪ್ರತಿವೇಗ. ಚಿತ್ಕಾರ ಮಾಯ್ತಲ್ತೆ, ಅದು ಚಿತ್ಕಾರವ ಅಲ್ತಲ್ತು, ಕೊಂಬೆ ಗುಜ್ಜಿತು ಕೊಂಬೆ. ಕುವೆಂಪುವರು ಕಾಡಲ್ಲಿ ಹುಟ್ಟಿ ಬೆಳೆದವರು, ಕಾಡಿನ ಶಬ್ದಗಳನ್ನು ಅವರಷ್ಟು ಚೆನ್ನಾಗಿ ಆಲಿಸಿದವರು ನಮ್ಮಲ್ಲಿ ಯಾರೂ ಇಲ್ಲ. ಕಾಡಿನ ಪಕ್ಷಿಗಳನ್ನು ಅವರಂತೆ ಬಲ್ಲವರು ಇನ್ನು ಯಾವ ನಮ್ಮ ಆಧುನಿಕ ಕವಿಗಳೂ ಇಲ್ಲ. ಇದಕ್ಕೆ ರಾಮಾಯಣ ದರ್ಶನದಲ್ಲಿ ಪಕ್ಷಿಗಳು ಅಂತಲೇ ಒಂದು ಲೇಖನ ಬರೆಯಬಹುದಾದಷ್ಟು ಸಾಮಗ್ರಿ ಉಂಟು. ಕೊಂಬೆಗೆ ಕೊಂಬೆ ಉಜ್ಜಿಕೊಂಡು ಬಂದ ಶಬ್ದವೇ ಹೊರತು ಅದು ವ್ಯಕ್ತಿಯ ಚಿತ್ಕಾರವಲ್ಲ. ಆರೋ ಕರೆದಂತಾಯ್ತು, ಯಾರೋ ಕರೆದಾಗಿದೆ. ಮಂಗಟ್ಟೆ ಹಕ್ಕಿ ಕೂಗಿತು. ಮಂಗಟ್ಟೆ ಹಕ್ಕಿ ಅಂದರೆ ಹಾರ್ನ್ ಬಿಲ್ ಬರ್ಡ್ ಅಂತ ಕೇಳ್ತೀವಲ್ಲ, ಅದು. ಅದರ ಕೊಕ್ಕು ತುಂಬ ಉದ್ದವಾದದ್ದು, ಅದು ವಿಕೃತ ಮನೋಹರವಾದ ರೀತಿಯಲ್ಲಿ ಕೂಗುತ್ತದೆ. ಆ ಒಂದು ಕೂಗಷ್ಟೇ, ಅದಿನ್ಯಾವುದೂ ಅಲ್ಲ ಅಂತ. ಮತ್ತೆ ನೋಡಿ, ಈಗ ಅವರಿಗೆ ಬಳಲಿಕೆ ಆಗಿದೆ, ಉದ್ವಿಗ್ನತೆ ಆಗಿದೆ. ಆ ಮೃಗವನ್ನು ಬೆಂಬತ್ತುಕೊಂಡು ಅಷ್ಟು ದೂರ ರಾಮ ಹೋಗಿದ್ದಾನೆ, ರಾಮನನ್ನು ಹುಡುಕಿಕೊಂಡು ಲಕ್ಷ್ಮಣ ಹೋಗಿದ್ದಾನೆ. ಆಗ ಹಗಲು ಬೆರೆದಿದೆ, ಆಗಳಿರದ ಆತಪಂ ಈಗಳೆಂತ ಅರಳುತ್ತಿದೆ, ಉರುಳುತ್ತಾ ಇದೆ ಅಂತಾರೆ, ಮೈಮೇಲೆ ಬಿದ್ದಂತೆ ಇದೆ, ಬೆಂಕಿಯಂತೆ ಬೇಸಿಗೆ ಉರಿಬಿಸಿಲು ಬೀಳ್ತಾ ಇದೆ, ಅದು ಚಳಿಗಾಲದ ಬಿಸಿಲು ತೀವ್ರವಾದದ್ದು. ಹೀಗಾಗಿ ಏನು ಸೇದೆ, ಎಷ್ಟು ಬೆವರು ಅಂತಂದುಕೊತ್ತಿದ್ದಾರೆ. ಬಳಲಿಕೆ, ದೇಹದ ಉದ್ವಿಗ್ನತೆ, ಆ ಮೂಲಕವಾಗಿ ಅವರ ಮೈಯೆಲ್ಲ ತೊಯ್ದಿದೆ. ಪಾಳ್ ದಿನಂ, ಹಾಳಾದ್ದು ಈ ದಿವಸ, ಊರಿಗೆ ಹೋಗುವ ದಿವಸವೇ ಈ ಕಷ್ಟ ಬಂತಲ್ಲ ಅಂಥೇಳಿ ಆಶ್ರಮದ ಹತ್ತಿರ ಬರ್ತಾ ಇದ್ದಂತೆ ಕಳವಳ ಹೆಚ್ಚಾಗ್ತಾ ಇದೆ. ಭೋಜರಾಜ ಹೇಳ್ತಾನೆ, ಯಾವ ರೀತಿಯಲ್ಲಿ ರಾಮ ಸೀತೆಯರು ಅಯೋಧ್ಯೆಯಿಂದ ದೂರ ಆಗ್ತಾ ಬಂದರು, ಲಂಕೆಯ ಲಕ್ಷ್ಮಿ ಸಂಪತ್ತು ಲಂಕೆಯಿಂದ ಹಾಗೆ ದೂರವಾಗ್ತಾ ಬಂತು ಅಂತ. ಆ ರೀತಿಯಲ್ಲಿ ಇವರಿಗೆ ಆಶ್ರಮಕ್ಕೆ ಹತ್ತಿರ ಬರ್ತಾ ಇದ್ದಂತೆ ಕಳವಳ. ಅದು ಅಲ್ಲಿ ಶಾಂತಿಯಿಂದೇಹುದೆಂತು ಪರ್ಣಕುಟಿ, ಪರ್ಣಕುಟಿಯಲ್ಲಿ ಎಷ್ಟು ಶಾಂತವಾಗಿದೆ ನೋಡು ಅಂತ. ಕೆಲಸ ಆಗಿಬಿಟ್ಟಿದೆ ಆಗಲೇ, ಅದು ಒಂದು ವಿಡಂಬನೆ ನೋಡಿ. ಸಾಲ್ಗುಮ ದುಸ್ವಪ್ನಂ, ಆ ಕೆಟ್ಟ ಕನಸಂತೆ ಎಲ್ಲ ಮರೆತು ಬಿಡೋಣ. ಇನ್ನು ಎಂದೂ ಉಲ್ಲಂಘಿಸನ್ ನಿನ್ನ ಕಟ್ಟಾಣಿಯನ್ನು, ಎಂದೂ ನಿನ್ನ ಮಾತನ್ನು ಮೀರೋಲ್ಲ. ಇದರ ನಾಂದಿಯೇ ನೋಡಿ, ಮುಂದೆ ಸೀತಾಪರಿತ್ಯಾಗಕ್ಕೂ ಲಕ್ಷ್ಮಣ ಹೋಗಬೇಕಾಗುತ್ತದೆ. ಇನ್ನೆಂದೂ ಮೀರೋಲ್ಲ ಅಂತಾನೆ, ಮೀರುವುದೇ ಇಲ್ಲ ಪಾಪ ಸಾಧ್ವಿಯನ್ನು ಕಾಡಿಗೆ ಬಿಟ್ಟು ಬರಬೇಕಾಗುತ್ತದೆ. ಇದುವೆ ಮೊದಲ್, ಇದುವೆ ಕೊನೆ. ಅಂಥ ವಿನಮ್ರಶಾಲಿಯಾದಂಥವನು. ಹೊರಗೆ ಕಾಣಿಸ್ತಾ ಇಲ್ವಲ್ಲ, ರಾಮನಿಗೆ ಇದ್ರ ಬಗ್ಗೆ ಲಕ್ಷ್ಯವೇ ಇಲ್ಲ. ದೇವಿ ಕಾಣಿಸಳೆ, ಒಳಗಿರಲ್ ಬೇಳ್ಕು, ಒಳಗಿರಲ್ ಪೇಳ್ದು ಬಂದೆನ್, ಒಳಗಿರುಮ್ಮ ಅಂತ ಜೋಪಾನವಾಗಿರು ಅಂತಂದೆ. ಅದೇನಕ್ಕೆ, ಅದೇನು? ಅಲ್ಲಿ ಹೂವನ್ನು ಅವಳು ತಿರಿತಾ ಇದ್ದಂತೆ, ಕಾತರ ಪಡ್ತಾ ಇದ್ದಂತೆ, ಆ ಗಿಡಬಳ್ಳಿಗಳಲ್ಲಿದ್ದಂತೆ ಅವಳ ಅಪಹರಣ ಆಗಿರ್ತಕ್ಕಂಥದ್ದು, ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಈಗ ನೋಡಿ ಮುಂದೆ ಬರುವಂಥ ಕರುಣೆಯ ಅಶ್ರು ಗಂಗೋತ್ರಿ ಪ್ರವಾಹ. ஜகுள்துதை ரகுராம தைரியமும் ஜகுள்துதை ரகுராம தைரியமும் அம்மைசி கரையுதோடிதனொழகே ஹாசீத்தே 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 எந்தெந்து சுயே
ಉತ್ತರಂ ರಣಕಣದಾಶೂನ್ಯದಿಂದೆ ಮಾರ್ದನಿಯಾಗಿ ಬಂದುದಲ್ಲದೆ ದೇವಿ ಓ ಕೊಂಡಳಿಲ್ಲ ಮೂಲೆ ಮೂಲೆಯ ನರಸಿ ನೋಡಿದನು ಬೆದರಿದನು ಲಕ್ಷ್ಮಣಂ ತನ್ನಣ್ಣನ ರುದ್ರ ದುಸ್ಥಿತಿಗೆ ಬೆದರಿದನು ಲಕ್ಷ್ಮಣನ್ ತನ್ನಣ್ಣನ ರುದ್ರ ದುಸ್ಥಿತಿಗೆ ತಾಳ್ಮೆ ತಾಳ್ಮೆ ಹೇ ಆರ್ಯ ದೇವಿ ಗೋದಾವರಿಗೆ ಎನುತೆ ಗೋದಾವರಿಗೆದಿಟಂ ಗೋದಾವರಿಗೆದಿಟಂ ಎಂದು ಕುಣಿ ಕುಣಿದಟ್ಟಗಾಸಮಂ ಗೈಯುತ್ತೆ ಧಾವಿಸಿದನನುಜನೆಂದುದನಿನಿತು ಗಮನಿಸದೆ ತಗ್ಗುಬ್ಬುಗಳ ನೆಡವಿ ಮರಮಂ ಪಾಯ್ದು ಬಳ್ಳಿ ತೊಡರ್ದು ಲೆಕ್ಕಿಸದೆ ಮುಳ್ಳು ನಾಂಟಿದ್ದೊಡಂ ಕಿತ್ತೆಸೆಯದಾನಂದ ದುನ್ಮಾದದಿಂದೆ ಆ ರಮಣೀಯ ಗೋದಾವರಿಯ ಪುಳಿನಮಯ ಶುಭ್ರ ತಟಿಗೆ ಉನ್ಮಾದದಿಂದೆ ಗೋದಾವರಿಯ ಪುಣ್ಯ ತಟಿಗೆ ನಡೆದ ಓ ಸೀತೆ ಓ ಸೀತೆ ಓ ಸೀತೆ ಓ ಸೀತೆ ರಾಮನ ಕೊರಳ ಕೂಗನಾಲಿಸುತ್ತೆ ನೆರವೀಯಲೆಂದು ವಿಶ್ವವೇ ಜನಕ ಜಾತೆಯಂ ಪೆಸರ್ವಿಡಿದು ಕರೆದುದೆನೆ ಮರುದನಿಗಳೆದ್ದುವೈ ಮರದಿಂದ ಗಿಡದಿಂದ ಲತೆಯಿಂದ ಲದಿಯಿಂದ ಪರ್ವತಾರಣ್ಯಗಳಿಂದ ಓ ಸೀತೆ ಓ ಸೀತೆ ಓ ಸೀತೆ 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 ರಾಮನಿಗೆ ಧೈರ್ಯವೇ ಜಾರಿ ಹೋಗಿದೆ. ತತ್ಕ್ಷಣವೇ ಓಡಿ ಹೋಗಿ ಹಾ ಸೀತೆ ಹಾ ಸೀತೆ ಅಂತ ಆಶ್ರಮದ ಒಳಗೆಲ್ಲ ಹುಡುಕ್ತಾ ಇದ್ದಾನೆ. ಎಲ್ಲೂ ಇಲ್ಲ, ದೇವಿ ಮೂಲೆ ಮೂಲೆಯಲ್ಲಿದ್ದಾಳ ಅಂತ ಹುಡುಕ್ತಾ ಇದ್ದಾನೆ. ಈ ಸಂದರ್ಭವನ್ನು ವಾಲ್ಮೀಕಿಗಳು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಕನ್ನಡದಲ್ಲಿ ಮೊತ್ತ ಮೊದಲಿಗೆ ರಾಮಾಯಣವನ್ನು ರಚನೆ ಮಾಡಿದ್ದು ಅಂತ ನಮ್ಮಲ್ಲಿ ಉಪಲಬ್ಧ ಇರುವಂತಹ ಪಂಪರಾಮಾಯಣ ಅಂತ ಹೆಸರಾದ ರಾಮಚಂದ್ರ ಚರಿತ ಪುರಾಣ ಯಾವ ನಮ್ಮ ನಾಗಚಂದ್ರ ಕವಿಯದು, ಅಲ್ಲಿ ಕೂಡ ಕಲಹಂಸ ಅಲಸಯಾನಯಂ ಮೃಗಮದಾಶ್ ಮೋದಾಶ್ವ ವಿಶ್ವಾಸಯಂ ಮಲರೇ ಮಲ್ಲಿಗೆಯೇ ಮದಾಳಿ ಕುಲಮೇ ಕನ್ನೈದಿಲೇ ಅಂತೆಲ್ಲ ಪ್ರತಿಯೊಂದು ಗಿಡ ಮರಗಳನ್ನು ಪಕ್ಷಿ ಪ್ರಾಣಿಗಳನ್ನು ಕೇಳಿಕೊಂಡು ಕೇಳಿಕೊಂಡು ಹೋಗ್ತಾನೆ. ಆ ಸಂಕಟ ಬಹಳ ತೀವ್ರವಾದದ್ದು. ಯಾವ ಮಟ್ಟಕ್ಕೆ ಅಂತಂದರೆ ಚಂಪು ರಾಮಾಯಣದಲ್ಲಿ ಭೋಜರಾಜ ಇದನ್ನೆಲ್ಲವನ್ನು ಗೋಳನ್ನು ವರ್ಣಿಸಿದಂಥ ವಾಲ್ಮೀಕಿ ಮಹರ್ಷಿಯೇ ಅತ್ಯಂತ ಕಟುಕ ಕಠೋರ ಹೃದಯಿ ಅಂತ ವಾಲ್ಮೀಕ ಗರ್ಭ ಮುನಿರೇವ ಕಠೋರ ಚೇತಾಹ ಅನ್ನುವ ಮಾತನ್ನು ಹೇಳಿ ನಾನಂತೂ ರಾಮನ ಗೋಳನ್ನು ವರ್ಣಿಸೋದಿಲ್ಲ ಅಂತ ಕಂಠೋಕ್ತವಾಗಿ ಹೇಳ್ತಾನೆ. ಕುವೆಂಪು ಅವರು ಅದೇ ರೀತಿಯಲ್ಲಿ ಈ ಮಟ್ಟದ ಸಂಕಟವನ್ನು ಈ ಮಟ್ಟದ ಗೋಳನ್ನು ವಿಸ್ತರಿಸಬೇಕಿಲ್ಲ ಅನ್ನುವಂತೆ, ಮತ್ತು ಪೂರ್ವ ಕವಿಗಳೆಲ್ಲ ಎಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೋ ಅಲ್ಲಿ ಮತ್ತೆ ಚರ್ವಿತ ಚರ್ವಣ ಮಾಡುವುದು ಬೇಕಿಲ್ಲ ಅನ್ನುವ ದೃಷ್ಟಿಯಿಂದ ಬೇರೊಂದು ಬಗೆಯಲ್ಲಿ ಅವರು ಸಂದರ್ಭವನ್ನು ತಿರುಗಿಸಿಕೊಳ್ತಾರೆ. ಮತ್ತು ಆ ಕಾವ್ಯಾತ್ಮಕತೆಗೆ ಬದಲಾಗಿ ತುಂಬ ನೈಸರ್ಗಿಕವಾದ ಸಹಜವಾದ ರೀತಿಯಲ್ಲಿ ಅವರು ರಾಮ ಲಕ್ಷ್ಮಣರ ಸೀತಾನ್ವೇಷಣೆಯ ಆರಂಭದ ಉದ್ವಿಗ್ನತೆಯನ್ನು ರಚನೆ ಮಾಡ್ತಾರೆ. ಮೂಲೆ ಮೂಲೆಯಲ್ಲಿ ನೋಡ್ತಾನೆ, ಸಂಧಿ ಸಂಧಿಯೊಳಿಣಿಕೆ ಎಷ್ಟು ಅವನಿಗೆ ಹತಾಶೆಯಾಗಿತ್ತು, ಬುದ್ಧಿ ಮಂಕಾಗಿತ್ತು ಅಂದರೆ ಚಾಪೆ ಮಣೆಗಳನ್ನು ಎತ್ತಿ ಏನೊಂದನ್ನೂ ಕಾಣದೆ ಪುರ್ಚು ಮೂರ್ಛೆಗೆ ಸಂದಂತೆ ಹುಚ್ಚಿನ ಮೂರ್ಛೆಗೆ ಹೋದಂತೆ ಹೋಗ್ತಾನೆ. ಲಕ್ಷ್ಮಣನಿಗೆ ಹೆದರಿಕೆ ಆಯಿತು. ಹೇಳ್ತಾ ಇದ್ದಾನೆ, ಅತ್ತಿಗೆ ಏನಾದರೂ ಗೋದಾವರಿ ನದಿಗೆ ಹೋಗಿದ್ರೆ ಅಲ್ಲಿ ನೋಡಿ ಆರ್ಯೇ ದೇವಿ ಗೋದಾವರಿಗೆ ಅಂತ ಹೇಳ್ತಾ ಇದ್ದಂತೇನೆ ಗೋದಾವರಿಗೆ ದಿಟೆಂ ಗೋದಾವರಿಗೆ ದಿಟೆಂ ಅಂತ ಕುಣಿದು ಕುಣಿದುಕೊಂಡು ಮುಳುಗುವ ವ್ಯಕ್ತಿಗೆ ಹುಲ್ಲುಕಡ್ಡಿಯೂ ಕೂಡ ಆಧಾರ ಅನ್ನುವಂತೆ ಅಲ್ಲಿರ್ತಾಳೆ ಅಂತ ಕೋತಾನೆ.
ರಾಮನಿಗೆ ಸೀತೆ ಇಲ್ಲ ಅಂತನ್ನುವುದನ್ನು ಒಪ್ಪಕ್ಕೆ ಸಿದ್ಧ ಇಲ್ಲ. ಆ ಕಾರಣದಿಂದ ಅತ್ಯಂತ ಉದ್ವಿಗ್ನತೆಯಿಂದ ಏರು ತಗ್ಗು ಇಳಿವು ಜಾರು ಕಲ್ಲು ಮಣ್ಣು ಮುಳ್ಳು ಅನ್ನುವುದನ್ನು ಲೆಕ್ಕಿಸದೆ ಧಾವಿಸಿ ಹೋಗ್ತಾನೆ. ಗೋದಾವರಿ ಶಾಂತ ಮಂದ್ರವಾಗಿ ಹರಿತಾನೆ ಇದ್ದಾಳೆ, ಅಲ್ಲಿ ಇಲ್ಲ. ಸೀತೆ 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 ಅಂತ ಕೂಗುತ್ತಾ ಇದ್ದಾನೆ. ಇಡೀ ವಿಶ್ವವೇ ಸೀತೆಗಾಗಿ ಮರುದನಿ ಕೊಡ್ತಾ ಇದೆ ಅನ್ನುವಂತೆ ಪ್ರತಿಧ್ವನಿ ಬರ್ತಾ ಇದೆ. ಕೋಟಿ ಕಂಠಗಳಿಂದ ಸೀತೋದ್ವೇಗ ರಾಮನ ಮೂಲಕ ಬರ್ತಾ ಇರುವುದು ಅನುಕಂಪಿತದಿಂದ ಪ್ರತಿಧ್ವನಿ ಕೊಡ್ತಾ ಇದೆ. ಅದು ಹೇಗೆ ಅಂತನ್ನುವುದನ್ನು ಕವಿ ಹೇಳಿ ಆ ಒಂದು ಖಂಡಿಕೆಯನ್ನು ಮುಗಿಸ್ತಾರೆ. ದಶಕಂಠಂಗೆ ಮೃತ್ಯು ಡಿಂಡಿಮ ಭೇರ್ಯಂ ಪೈವವೋ ಲಿಂತು ಓ ಸೀತೆ ಓ ಸೀತೆ ಓ ಸೀ ಓ ಸೀತೆ ಓ ಧೀಮ್ ತಕಿಟ ಧೀಮ್ ತಕಿಟ ಧೀಮ್ ತಕಿಟ ಧೀಮ್ ತಕಿಟ ಧೀಮ್ ಅಂತ ಒಂದು ಮುಕ್ತಾಯ ಮಾಡುವಂತೆ ಮಾಡ್ತಾರೆ. 22 ಮಾತ್ರೆಗಳನ್ನು ತಂದುಕೊಡ್ತಾರೆ ಅಲ್ಲಿಗೆ. ಅಂದರೆ ರಾವಣನಿಗೆ ಮೃತ್ಯು ಭೇರಿ ಆಗ್ತಾ ಇದೆ ಅಂತ. ಇಲ್ಲಿಯ ಕರುಣಾ ಆರ್ದ್ರವಾದಂತಹ ಕರುಣೆಯಿಂದ ಹೃದಯವೇ ಕ್ಷೋಭೆಗೊಳ್ಳುವಂಥ ಒಂದು ಮಾತು ಮುಂದರೆ ರುದ್ರ ಭಯಂಕರವಾದ ಪ್ರಳಯ ಗಂಭೀರವಾದಂಥ ಆ ರಣಭೇರಿಯಾಗಿ ಮಾ ರಣಭೇರಿಯಾಗಿ ಪರಿವರ್ತಿಸ್ತಾ ಇರತಕ್ಕಂಥದ್ದನ್ನು ಕವಿ ಬಹಳ ಸುಂದರವಾಗಿ ಚಿತ್ರಿಸ್ತಾ ಇದ್ದಾರೆ. ಮುಂದೆ ರಾಮ ಲಕ್ಷ್ಮಣರ ಸೀತಾನ್ವೇಷಣೆ ಸಾಗುತ್ತದೆ.